ಯಾರು ನೀವು? ಕಂಪ್ಲೇಂಟ್ ಇದ್ರೆ ಎಸ್ಐ ಚೇಂಬರ್ ಹೋಗಿ, ಇಲ್ಲಿ ಪೊಲೀಸ್ ಆಫೀಸರ್ ಸೆಲೆಕ್ಷನ್ ನಡೀತಾ ಇದೆ. ನಾವು ಅದಕ್ಕೆ ಬಂದಿರೋದು, ಅಣ್ಣವ್ರು ಸೆಲೆಕ್ಟ್ ಮಾಡಿರೋ ಪೊಲೀಸ್ ಆಫೀಸರ್ಸ್ ಪಟ್ಟಿ ಇಲ್ಲಿದೆ, ಇದ್ರಲ್ಲಿ ಯಾವ ಸ್ಟೇಷನ್ ಅಂತ ಬರೆದಿದ್ದಾರೆ. ಯಾವನು ಅವನು ಅಣ್ಣ? ಹೋಗಿ ಕ್ಯೂನಲ್ಲಿ ಬನ್ನಿ. ನಮಗೆ ಕ್ಯೂನಲ್ಲಿ ಬರೋಷ್ಟು ಟೈಮ್ ಇಲ್ಲ ಸರ್. ಓಕೆ ಮಾಡಿ, ಸೈನ್ ಮಾಡಿ. ಇದು ನಿಮ್ಗೆ ಅಣ್ಣ ಅವ್ರು ಕಳ್ಸಿರೋದು. ವಾಟ್ ಇಸ್ ದಿಸ್? ಯಾವನು ಅಣ್ಣ ಅಂತೆ ಅಣ್ಣ? ಇಲ್ಲಿ ನೋಡಿ, ಗೂಂಡಾಗಳಿಗೆಲ್ಲ ಅಪ್ಲಿಕೇಶನ್ ಕಳಿಸಿದ್ದಾನೆ, ಅದು ಪೊಲೀಸ್ನವ್ರ ನೇಮಿಸೋಕೆ. ಬ್ಲಡಿ ಬಾಸ್ಟರ್ಡ್ಸ್, ಐ ವಾಂಟ್ ಟು ಟೀಚ್ ಎಮ್ ಲೆಸನ್. ನೀವೇನು ಹೇಳ್ತೀರಾ ಸರ್? ನಿಮಗೆ ಕೊಟ್ಟಿರೋದು ಕೇವಲ 4, ಇಲ್ಲಿರೋದು 164. ಸ್ವತಃ ಅಣ್ಣವರೇ ಕಳಿಸಿರೋದು. ಸೊ ದಿಸ್ ಇಸ್ ಟು ಮಚ್. ಇಸ್ ಯು ವಾರಂಟ್ ಇನ್ ಇಸ್ ನೇಮ್? ತಗೊಳ್ಳಿ ಇದನ್ನ. ಏನ್ ಸರ್ ಇದು, ಇನ್ವಿಟೇಷನ್ ಕಾರ್ಡ್? ಹೌದು, ಇವತ್ ಸಂಜೆ ಅವ್ರ ಮನೇಲಿ ಪಾರ್ಟಿ ಇದೆ. ವೆರಿ ಗುಡ್, ಅವನ್ನ ಒದ್ದೇಳ್ಕೊಂಡ್ ಬರೋದಕ್ಕೆ ಒಳ್ಳೆ ಅವಕಾಶ. ಇಶ್ಯೂ ಮೀ ದ ವಾರಂಟ್. ನಿಮ್ ಕೈಯಲ್ಲೇ ಇದೆ ದಿಸ್ ಕಾರ್ಡ್. ಎಸ್, ನೀವಿವತ್ ಸಂಜೆ ಅಲ್ಲಿಗೆ ಬಂದು ಚಪ್ಪಾಳೆ ತಟ್ಟಿ ಗುಡ್ ನೈಟ್ ಹೇಳಿಲ್ಲ ಅಂದ್ರೆ ನಾಳೆ ನೀವಿರೋಲ್ಲ. ದಟ್ ಈಸ್ ಅಣ್ಣಾ ಸ್ಟೈಲ್. God bless you. God bless you. God bless you. God bless you. ನಮಸ್ಕಾರ. ಹಲೋ. ಏನ್ ಹಾಗೆ ನಿಂತು ಬಿಟ್ರಲ್ಲ, ಅದ್ಭುತ ಅನ್ನಿಸ್ತಾ ಇದೆಯಾ ಇಲ್ಲ ಅಸಹ್ಯ ಆಗ್ತಾ ಇದೆಯಾ? ಅದ್ವಿತೀಯ. ಹಿ ಸಿಂಪ್ಲಿ ಗ್ರೇಟ್. ಗಾಡ್ ಫಾದರ್ನ ಹೆಸರು ಕೇಳಿದ್ದೆ, ಇವತ್ತು ಎದುರಿಗೆ ನೋಡಿದಾಗಾಯ್ತು. ಹ್ಯಾಟ್ಸ್ ಆಫ್. ಹ್ಯಾಟ್ಸ್ ಆಫ್ ಮಾಡೋದಕ್ಕೆ ನೀವು ಯೂನಿಫಾರ್ಮ್ ಅಲ್ಲಿಲ್ಲ. ಸದ್ಯಕ್ಕೆ ಮೈಂಡ್ ಆಫ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಚಾಪ್ ಆಫ್ ಆಗುತ್ತೆ. ಇಟ್ ವಾಸ್ ಅ ಗ್ರೇಟ್ ಪೀಸ್. ಥ್ಯಾಂಕ್ ಯು. ದೇವನ್ ನಿನ್ನ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು.
ಅರೆ ಗುರು, ಏನು ಪಂಚ್ ಹೊಡೆದಮ್ಮ, ಲೆಫ್ಟ್ ಹ್ಯಾಂಡ್ ಸೂಪರ್ ಸೂಪರ್. ಬರ್ಲಿ, ಯಾರು ಎಷ್ಟು ಗೆದ್ರಿ? ನನಗೆ 500, ನನಗೆ 200, ನನಗೆ 175. ನಿನಗೆ 1000 ರೂಪಾಯಿ ಕಟ್ಟೆ. ಬಂದಿದ್ದು 5000. ಅರೆ ಹೊಡೆದಲ್ಲ ಮಗನೆ, ಜಾಕ್ಪಾಟ್ನ? ಜಾಕು ಇಲ್ಲ, ಪಾಟು ಇಲ್ಲ, ಅವೆಲ್ಲ ನಮ್ಗೆ ಅಲರ್ಟ್ ಆಗಿದ್ರೆ ಈಗ ಬೇವರ್ಸಿಗಳ ತರ ಬೆಟ್ ಕಟ್ಕೊಂಡು ಜೀವನ ಮಾಡ್ತಿದ್ವಾ? ರಾಜನ್ ತರ 9 to 5 ಜಾಬ್ ಮಾಡ್ಕೊಂಡು ಎಂಟಿ ಜೊತೆ ಸುತ್ತಾಡ್ಕೊಂಡು ಮಕ್ಕಳು ಗಿಕ್ಕಳು ಹುಟ್ಟಿಸ್ಕೊಂಡು ಸಾಯಕ್ ಮುಂಚೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹಾಡಿ ಸಾಯ್ತಾ ಇದ್ದೆ. ಆದ್ರೆ ನಾನ್ ಸಾಯೋದಿಲ್ಲ. ಎಣುತ್ತರ ಬಾಯಿ ಬಿಟ್ಕೊಂಡಿದಾರಲ್ಲ ಈ ಇನ್ಫ್ಲೂಯೆನ್ಸ್ ಮಾಡೋ ಜನ, ಅವ್ರನ್ನ ಮಟ್ಟ ಹಾಕೋ ಮುಂಚೆ ನಾನ್ ಸಾಯ್ಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಏನ್ರ ಇವತ್ತು ಇಷ್ಟೊಂದು ಸೀರಿಯಸ್ ಮಾತಾಡ್ತಾ? ಹೀಗೆ ಇಷ್ಟು ದಿವಸ ರಾಮಾಯಣ ಓದ್ತಾ ಇದ್ವಿ, ಇನ್ನು ಮುಂದೆ ಮಹಾಭಾರತ ಓದೋಣ ಅಂತ. ಅಂದ್ರೆ? ಅಂದ್ರೆ ನಾವು ಗೂಂಡಗಳಾಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಏನು ಗೂಂಡನ? ಆಗ ಎದುರಿಸೋ ಜನ ಎದುರ್ತಾರೆ, ರಾಕ್ಷಸರು ರಕ್ಷಕರಾಗ್ತಾರೆ. ಬಂಡವಾಳ ಇಲ್ದೇನೆ ದುಡ್ಡು ದುಡ್ಡು ಬಡ್ಡಿ ಬಡ್ಡಿ. ಯಾಕೆ ಚಕ್ರ ಬಡ್ಡಿ ಬೇಡವಾ? ಹಾಕ್ತೀನಿ ಮಗನ. ಅಲ್ಲ, ಕ್ಲೀನ್ ಸೊಸೈಟಿಗೆ ನಮ್ ಪ್ರಾಣ ಬೇಕಾರ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಏನಾಯ್ತು? ಆಗಂತ ಇದ್ವಿ, ಆದ್ರೆ ಇನ್ ಮುಂದೆ ಅನ್ನೋದಿಲ್ಲ. ಅದೇ ಯಾಕೆ ಅಂದೆ? ಅದೇ ಯಾಕೆ 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 ಅಂತ ಖ್ಯಾತೆ ಎತ್ತಿರ್ತಾರಲ್ಲ, ಅದಕ್ಕೇನೆ. ಅರ್ಜುನ್, ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಸಿಸ್ಟಮ್. ಇದನ್ನ ಯಾರಿಂದ ಹೊಡೆದೆ ಗೊತ್ತಾ? ಅದೇ ಬೆಡ್ಸಲ್ಲಿ ಗೆದ್ದಿರ್ತೀಯ? ಅಲ್ಲ, ಆ ಅಲಾಲ್ಕೋರ ಲಂಚ ತಗೊಂಡು ಕೆಲಸ ಕೊಡದೆ ನಿನ್ ಕೈಲಿ ಮಚ್ಚಿಡ್ತೀನಲ್ಲ ಅವನಿಂದ. ಹೇಳ್ಕೊಳಕ್ ದೊಡ್ಡ ಜನ, ತಿನ್ನೋದ್ ನಮ್ ಏಲು. ಇವ್ರೊಬ್ರೆ ಅಲ್ಲ, ಇಂಥವ್ರು ಎಷ್ಟು ಜನ ಇದಾರೆ ಅಂತ ನಿನಗ್ ಗೊತ್ತಿಲ್ವಾ? ಇವರಿಂದ ದುಡ್ಡೊಂದೇ ಅಲ್ಲ, ಇನ್ನೂ ವಸೂಲಿ ಮಾಡೋದಿದೆ. ಅವ್ರು ನಮ್ ಕನ್ಸ್ ಕದ್ದಿದ್ದಾರೆ, ಆಯುಷ್ ಕದ್ದಿದ್ದಾರೆ, ಗುರಿಂಗ್ ಕದ್ದಿದ್ದಾರೆ. ಇದನ್ನೆಲ್ಲ ನಾನು ವಸೂಲಿ ಮಾಡ್ತೀನಿ. ಅರ್ಜುನ್, ನೀನು ನಮ್ ಜೊತೆ ಇರ್ತೀಯ? ಯಾಕೋ ಸಂದೇಹ, ಒಂದೇ ತಟ್ಟೆಲಿ ಊಟ ಮಾಡ್ತಿದೀವಿ ಅಂದ್ಮೇಲೆ ನನ್ನ ಕೈಲಿ ಇಷ್ಟು ಕೂಡ ಮಾಡಕ್ಕಾಗಲ್ವಾ? ಕಮಾನ್, ಸಾವು ಒಂದೇ ಕಣ್ರೋ, ನನ್ನನ್ನು ನಿಮ್ಮಿಂದ ದೂರ ಮಾಡಕ್ ಸಾಧ್ಯ. ಅರ್ಜುನ್, ಎಸ್, ಹೆದರ್ಕೋಬೇಡಿ. ಇರೋ ಕಾಲದನ್ನೆಲ್ಲ ಮುಚ್ಚಿ ಮೇನ್ ರೋಡ್ ಮಾಡಕ್ ರೆಡಿ ಮಾಡಿದ್ದೀನಿ, ಡೋಂಟ್ ವಾರಿ. ಬನ್ನಿ ಮನೆಗೆ ಹೋಗೋಣ, ಸುಷ್ಮಾ ಊಟ ಮಾಡ್ದಕ್ಕೆ ಕಾಯ್ತಿರ್ತಾಳೆ. ಅರೆ ಹೌದ್ರಪ್ಪ, ಬಾಬಿ ಲೇಟ್ ಆದ್ರೆ ಬೈತಾಳೆ. ನೋಡಿರು ನೋಡಿರು. ಹಾಯ್, ತುಂಬಾ ಲೇಟ್ ಆಯ್ತು, ಐ ಆಮ್ ಸಾರಿ. ಹೊಟ್ಟೆ ತಾಳ ಹಾಕ್ತಾ ಇದೆ, ಊಟ ಹಾಕ್ತ್ಯಾ? ಯಾಕೆ ಇದ್ಯಾಕೆ ಬಾಬಿ ಹಂಗ್ ನೋಡ್ತಾ ಇದ್ಯಾ? ಒಳ್ಳೆ ಕಳ್ಳರು ನೋಡ್ದಂಗೆ. ನಾವು ಪಾಂಡವ ವಂಶಸ್ಥರು, ಧರ್ಮರಾಯ, ಅರ್ಜುನ, ನಕುಲ, ಭೀಮ, ಸಹದೇವ. ಓ, ಅಭಿ ಎಲ್ಲಿ ಅಂತನಾ? ಇಲ್ಲೇ ಇದನಲ್ಲ, ಅಲ್ಲೇ ಒಳ್ಳೆ ಕರೆಂಟ್ ಹೊಡೆದಂಗ ಆಯ್ತಲ್ಲಪ್ಪ. ಇವತ್ತೇನ ಅಮಾವಾಸ್ಯನಾ? ಎದ್ ಮೊಗಲು ಸರಿ ಇಲ್ಲ ಅಂತ ಕಾಣುತ್ತೆ. ನನಗ್ ಗೊತ್ತಿಲ್ಲಪ್ಪ, ನನ್ಗೇನು ಹೊಟ್ಟೆ ಹಸಿತಾ ಇಲ್ಲ, ನಮ್ ಬರ್ಲ. ಏನಾಯ್ತೆ, ಯಾಕೆ ಹಿಂಗ್ ಬುಸ್ ಕೊಡ್ತಾ ಇದ್ಯಾ? ಮತ್ತಿದೇನು, ನೀವು ಮಾಡಿರೋ ಕೆಲ್ಸಕ್ಕೆ ಗೆಜ್ಜೆ ಕಟ್ಕೊಂಡು ದಾರಿ ಬೀದಿಲ್ ಕುಣಿಲೇನು? ಇದೇನಿದು? ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಣ. ಅಗ್ನಿ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ನುಡಿಯುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ನುಡಿಯುವುದಿಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ? ನೀನ್ ತಪ್ಪು ಮಾಡಿದ್ರು, ತಪ್ಪಾಗೋಗ್ಬಿಟ್ಟಿದೆ. ನಮ್ಗೆಲ್ರಿಗೂ ಪೊಲೀಸ್ ಕೆಲ್ಸ ಬಾಬಿ. ಈ ವಿಷಯನ ಸಸ್ಪೆನ್ಸ್ ಆಗಿಟ್ಟು ಈಗ ಎದುರಿಸೋದೆ? ಇನ್ಮೇಲೆ ನೋಡ್ತೀರಿ ನಾವೇನ್ ಮಾಡ್ತೀವಿ ಅಂತ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಇವ್ರಿ ಕೆಲಸ ಮಾಡಲ್ಲ. ಐ ಡೋಂಟ್ ಲೈಕ್ ದಿಸ್ ಜಾಬ್. ಯಾಕೆ? ಅದೇ ಯಾವ್ದಾದ್ರು ಎನ್ಕೌಂಟರ್ ನಾನು ಸಾಯ್ತೀನಿ ಅಂತ ಭಯ. ಹಗಲು ರಾತ್ರಿ ಡ್ಯೂಟಿ ಮಾಡ್ತಿರ್ತೀವಿ, ಪ್ರೀತಿ ಮಾಡೋ ಟೈಮ್ ಸಿಗಲ್ಲ ಅಂತ ಭಯ. ನೀನೇನು ಹೆದರ್ಕೋಬೇಡ ನೋಡೋ, ನಾವೆಲ್ಲ ಕಾಕಿ ಹಾಕಿ ನಿಂತ್ಕೊಂಡ್ರೆ ಕ್ರೌರ್ಯ, ಹಿಂಸೆ, ರಕ್ತಪಾತ ಎಲ್ಲ ಲಾಕಪ್ ಒಳಗೆ, ಸ್ನೇಹ, ಪ್ರೇಮ, ಪ್ರೀತಿ ಎಲ್ಲ ಲಾಕಪ್ ಹೊರಗೆ. ಜಸ್ಟ್ ಇಮ್ಯಾಜಿನ್, ನಾವೆಲ್ಲ ಕಾಕಿ ಡ್ರೆಸ್ ನಲ್ಲಿ, ತಲೆ ಮೇಲೆ ಟೊಪ್ಪಿ, ಸೊಂಟದಲ್ಲಿ ಬೆಲ್ಟು, ಕೈನಲ್ಲಿ ಲಟ್ಟಿ. ಅಪ್ಪ, ಕೆಟ್ಟು ಹೋಯ್ತು ಇಂಡಿಯಾ ಟುಡೇ, ನಮ್ಮಮ್ಮ ಭಾರತಾಂಬೆಗೆ ಚಿಂತೆಯೇ ಕೊಡೆ.
We came to rip, to chain, to handle. We came to bang wrong gang. We brought the stars to light the candle to make the whole world strong. Police! Lock them up! Lock them up! Lock them up! ಮಂಟ್ರೈಕನ್ ಮಂತ್ರ ನಂದು ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ಸಂಟಮ್ನ ತಂತ್ರ ನಂದು ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ಬೆಕ್ಕಿಗೆ ಗಂಟೆ ಕಟ್ಟು ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ನಾಯ್ಬಾಲ ನೆಟ್ಟಗೆ ಮಾಡು ಜಿನ್ ಜಿನ್ನ ಜಿನ್ ಜಿನ್ ಜಿನ್ನ ಮಿತ್ರ ಲಾಭ ಶತ್ರು ಭೇದ ಪಂಚತಂತ್ರ ನಂಗೆ ವೇದ ಮೇಕೆಯ ಮೂತಿಗೆ ಬೆಣ್ಣೆ ಹಚ್ಚುವ ಕೋತಿಗೆ ದೊಣ್ಣೆ ಜುಂಬಾ ಪ್ರೀತಿಗೆ ಮಾತ್ರವೇ ನಮ್ಮ ಹಾಕಿದು ಕರಗುವ ಬೆಣ್ಣೆ ಜುಂಬಾ ಪೊಲೀಸ್ ಲಾಕ್ ದೆಮ್ ಅಪ್ ಲಾಕ್ ದೆಮ್ ಅಪ್ ಲಾಕ್ ದೆಮ್ ಅಪ್ ಅಯ್ಯಯ್ಯೋ ಕೆಟ್ಟು ಹೋಯ್ತು ಇಂಡಿಯಾ ಟುಡೇ ನಮ್ಮಮ್ಮ ಭಾರತಾಂಬೆಗೆ ಚಿಂತೆಯೇ ಕೊಡೆ We came to rip, to chain, to handle We came to bang wrong gang We brought the star to light the candle To make the whole world strong Police! Lock them up! Lock them up! Lock them up! ಮನೆ ಉರಿತಿದ್ರೆ ಬೆಂಕಿಲಿ ಚುಟ್ಟಾಸೆದು ಲೀಡರ್ಸ್ ಎಲ್ಲ ಗ್ರೇಟ್ ಗ್ರೇಟ್ ಪ್ರೋಗ್ರೆಸ್ 1947 ನಿಂದ ಎಕೆ 47 ಗೆ ಹಣ್ಣು ತಿಂದು ತಪ್ಪಿಸ್ಕೊಂಡ ಸಿಪ್ಪೆ ತಿಂದು ಸಿಕ್ಕಾಕೊಂಡ ಡೇಂಜರಸ್ ಕ್ರಿಮಿನಲ್ ಸಿಡಿಲಿಕ್ ಜಾಕಿ ಚಾನ್ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಹೀ ಮ್ಯಾನ್ ಎಲ್ಲ ನಾವೇ ಫ್ಲೈಯಿಂಗ್ ಸಾಸರ್ ಫ್ಲೈಯಿಂಗ್ ಸಾಸರ್ ನಂದೇ ಬೇರೆ ಗ್ಯಾಲಾಕ್ಸಿ ಜುಂಬಾ ಜುಂಬಾ ಜೀಬುಂಬಾ ಜಂತರ್ ಮಂತರ್ ಮ್ಯಾಜಿಕ್ ಮ್ಯೂಸಿಕ್ ಮೆಲೋಡಿ ಕೇಳೆ ಮೀನಾಕ್ಷಿ ಹಾಡುವ ಲವ್ ಸಾಂಗ್ ಬಾಯ್ತುಂಬಾ ಲವ್ವೊಂದು ಲಿಂಗನ ಮಕ್ಕಿ ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ಲೈಫಿಗೆ ವಿದ್ಯುತ್ ಶಕ್ತಿ ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ನಬಸ್ಸು ನೀ ಮೈನಸ್ಸು ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ಸೇರಿದ್ವಲ್ಲ ಸಕ್ಸಸ್ ಜಿನ್ ಜಿನ್ನ ಜಿಗಿ ಜಿನ್ ಜಿನ್ನ ರಿಸ್ಕ್ ಇದ್ದಾರೆ ಲೈಫ್ ಚಂದ ಅಯ್ಯಯ್ಯೋ ಕೆಟ್ಟು ಹೋಯ್ತು ಇಂಡಿಯಾ ಟುಡೇ ನಮ್ಮಮ್ಮ ಭಾರತಾಂಬೆಗೆ ಚಿಂತೆಯೇ ಕೊಡೆ ಏನಪ್ಪ ಹೆಂಗೆ ತಲೆ ಮಾಂಸ 100 ರೂಪಾಯಿ ಕೆಜಿ ನಿಂದ ಕುರಿದ ಯಾಕಪ್ಪ ಹಂಗ ನೋಡ್ತೀಯಾ ಗೌರ್ಮೆಂಟ್ ರೇಟ್ ಇರೋದು 50 ರೂಪಾಯಿ ಆ ರೇಟ್ ಹಾಕೊಂಡು 10 ಕೆಜಿ ಕೊಡಂಗಿದ್ರು ಕೊಡು ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ತಾನೇ ಕಂಪ್ಲೇಂಟ್ ಕೊಡೋದು ನಾನು ಕೊಟ್ಟು ಮೂಳೆ ಚೀಪ್ ತಿರ್ತಾರೆ ಪೊಲೀಸ್ ಇಲ್ಲಿ ನಂದೇ ರಾಜ್ಯಭಾರ ನಾನೇ ಪೊಲೀಸ್ ನಾನೇ ಲಾಕಪ್ ಅದೇನಿದ್ರು ನಿನ್ನೆವರೆಗೂ ನಿಮ್ದು ಕಣ್ಣ ಇಂದ್ಮೇಲೆ ಏನಿದ್ರು ನಮ್ಮಣ್ಣ ಇಲ್ಲಿಗೆ ಬರ್ತಾನೆ ಗೊತ್ತಾ ಯಾರು ಅವ್ನು ನಿಮ್ಮ ಅಣ್ಣ
ನಾನೇ ಅವರಣ್ಣ. ಇವನಿಗೂ ಅಣ್ಣ, ನಿನಗೂ ಅಣ್ಣ, ನಿಮ್ಮಣ್ಣನಿಗೂ ಅಣ್ಣ. ನೆಂದ್ರಬೇಕಾ? ಇನ್ಮೇಲಿದೆ ನಮಗೆ ಸ್ಟೇಷನ್, ಬಾಕಿ ಇರೋದು ಒಂದೇ ಲಾಕಪ್, ಅದು ನಿಮ್ಗೂ ನಿಮ್ಮ ಅಣ್ಣನಿಗೂ. ಇಲ್ಲ, ಇನ್ನು ಮಣ್ಣನ ಜಾಗ. ನಿಮ್ಮ ಅಣ್ಣನೋ ಸೀಮೆ ಸುಣ್ಣನೋ ನೀನ್ ನಾಳೆ ಹೆಸರಲ್ಲಿ ದೊಡ್ಡನೇ ಏನಾದರೂ ಮತ್ತೆ ಆರು ತಿಂಗಳ ಮಕನೇ ತೋರಿಸಿಲ್ಲ. ಇದನ್ನ ಹಾಕೊಂಡ್ರೆ ಅಣ್ಣ ಏನು ಅವ್ರ ಅಪ್ಪನ ತರ ಕಾಣ್ತೀರಾ? ಅಪ್ಪ ಅಲ್ಲ, ಅಣ್ಣಾನೆ. ಆದ್ರೆ ಅವನ್ ಚಿಕ್ಕಣ್ಣ, ನಾನ್ ದೊಡ್ಡಣ್ಣ. ಆ ಚಿಕ್ಕಣ್ಣ ಹೋದ್ಮೇಲೆ ಅವನ್ ಜಾಗಕ್ಕೆ ದೊಡ್ಡಣ್ಣ ಬರ್ತಾನೆ. ದಾದಾ ಫೋನ್. ಯಾರ್ದು? ಅಣ್ಣಂದು. ಅಣ್ಣ ಎಲ್ಲಿದ್ರಣ್ಣ? ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಅಣ್ಣ ನಿಮ್ ಮೌ ನಾಳೆ ನಂದೇನು ತೆಪ್ಪಿಲ್ಲ ಕಣ್ಣ. ನನ್ನ ಮಾತ್ ನಂಬಣ್ಣ, ನನ್ನ ಮಾತ್ ನಂಬಣ್ಣ. ಅಡ್ಡ ಬೀಳೋ ಜನ ಅಡ್ಡಗಾಲ ಹಾಕೋ ಜಾಸ್ತಿ. ಇದು ಅಡ್ಡಗಾಲ ಅಲ್ಲ ಕಣ್ಣ, ತೊಡರ್ಗಾಲು. ಜಾರಿ ಲಪ್ಪ ಅಂತ ಕೆಳಗಡೆ ಬಿದ್ಬಿಟ್ಟೆ. ಹೆಂಗ್ ಬಿದ್ಬಿಟ್ಟಿದ್ನಲ್ಲ ಅಂತ ಅಲ್ಲೇ ನಿನ್ ಪಾದ ಪೂಜೆ ಮಾಡ್ಬಿಟ್ಟೆ. ಪೂಜೆ ಮಾಡ್ತಾನೆ ಇದ್ರೆ ಕರ್ಪೂರ ಬರ್ತಾನೆ ಇರುತ್ತೆ. ಅದನ್ನೇ ಬೆಂಕಿ ಮಾಡಿದ್ರೆ ಆ ಚಿತೆ ಕರ್ಪೂರ ನೀನಾಗ್ತೀಯ? ಅಯ್ಯೋ 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 ಅಯ್ಯೋ, ಕಾಯ ಕೋಟೆಗೆ ಯಾರಾದ್ರೂ ಕನ್ನ ಹಾಕ್ತಾರ? ಎಷ್ಟೇ ಆಗ್ಲಿ, ನಿನ್ ಕೋಟೆ ಕಾಯೋ ಕೊತ್ವಾಲ ಅಲ್ವಾ ನಾನು? ದಿನ ನಿನ್ ಸೂಟ್ನ ಒಗ್ದು ಒಗ್ದು ಪೂಜೆ ಮಾಡ್ತಾ ಇದೀನಿ. ನೀನ್ ತಿನ್ಬಿಟ್ ಮೂಳೆನೆ ನಾನ್ ಸೀಪ್ತಾ ಇರೋದು ಕಣ್ಣ. ನೀನ್ ಹೂವನ್ನು ಬೇಕಾದ್ರೆ ಬೆಂಕಿ ಗಾರಿ ಪ್ರಾಣನೆ ಕೊಟ್ಬಿಡ್ತೀನಿ. ಓ, ನಿನ್ನೆ ದಿವಸ ನಿನ್ ಪಾರ್ಟಿಗೆ ಯಾಕೆ ಬರ್ಲಿಲ್ಲ? ಓ ಅದಾ ಅಣ್ಣ, ನೀನ್ ಅದನ್ ಕೇಳಿ ತಿಳ್ಕಂತಲ್ಲ ಇರೋದೆ ಒಳ್ಳೇದು ಕಣ್ಣ. ಏನಾಯ್ತು ಅಂದ್ರೆ ಒಂದೇ ಬೇದಿ ಕಣ್ಣ, ಬಿಚ್ಚಿರೋ ಚಟ್ಟಿ ಲಾಡಿನ ಕಟ್ಕೊಳ್ಳಕ್ಕೂ ಪುರ್ಸತ್ತಿಲ್ಲ. ಶರೀರ ನೋಡಿ ಹೆಂಗ್ ಸೊರ್ಗೋಗದೆ. ಅದ್ ಗ್ಯಾಸು. ಅರುಗೋ ಶಕ್ತಿ ಇರೋಷ್ಟು ತಿಂದ್ರೆ ಮೈ ಆರೋಗ್ಯವಾಗಿರುತ್ತೆ. ಅಣ್ಣ ಆಗೋ ಪ್ರಯತ್ನ ಪಟ್ರೆ ಬರೀ ಬೇದಿ ಅಲ್ಲ, ರಕ್ತ ಬೇದಿ ಆಗುತ್ತೆ. ಅಣ್ಣ
ನಮಸ್ಕಾರ ಅಣ್ಣ. ನಮಸ್ಕಾರ. ನಮ್ಮ ಮಠ ಮಾರ್ಕೆಟ್ ಅವರೆಲ್ಲ ಬಂದಿದ್ದಾರೆ. ಯಾಕೆ? ಅದನ್ನ ಪೊಲೀಸ್ ಸ್ಟೇಷನ್ ಮಾಡ್ತಾರಂತೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೋಗಿ. ಚಾಚಾ, ಯಾವುದಕ್ಕೂ ಮಟನ್ ಮಾರ್ಕೆಟ್ ಮೂಲಕ ಮುಂದುವರಿಸಿ. ಇನ್ನೊಬ್ಬ ದುಷ್ಮನ್ನವನೇ ಅಂತ ಬಂದು ಹೇಳ್ದ, ಈಗ ಯಾರು ರಕ್ತ ಬೇರಿ ಮಾಡ್ಕತಾರೆ ಅಂತ ಚೆನ್ನಾಗಿ ಅರ್ಥ ಆಯ್ತದೆ. ಲೈ ಕಕ್ವಾ, ನನ್ನ ಮಕ್ಳ ಸೂಟ್ನ ಬಿರಿನ ಒಗೆದು ಚೆನ್ನಾಗ ಐರನ್ ಮಾಡಲ್ಲ. ಆಯ್ತಣ್ಣ. ಅರೆ ಬಂದೆ ಕಣ. ಸುಷ್ಮಾ, ನಾನು ಅಭಿನ ಸ್ಕೂಲ್ ಬಿಟ್ಬಿಟ್ಟು ಹಾಗೆ ಸ್ಟೇಷನ್ಗೆ ಹೋಗ್ತೇನೆ. ಯಾಕೆ ಹೀಗೆ ನಿಂತಿದ್ಯಾ? ನೀವು ಹಾಕೊಂಡಿರೋ ಕಾಕಿ ಬಟ್ಟೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಭಯವಾಗ್ತಿದೆ ರೀ. ಪೊಲೀಸ್ ಸ್ಟೇಷನ್ ಮನೇಲಿ ಇಟ್ಕೊಂಡು ಯಾಕೆ ಹೀಗೆ ಎದುರ್ಕೋತೀಯಾ? ಕಮಾನ್ ಚೇರ ನೋಡೋ, ನನಗೆ ಬೇಕಾದಷ್ಟು ಕಂಪ್ಲೇಂಟ್ಸ್ ಇದೆ, ನಾ ಹೋಗ್ಬೇಕು. ಬರ್ಲಾ. ಕಂಪ್ಲೇಂಟ್ ಏನಾದ್ರೂ ಬಂದ್ರೆ ಸೀರಿಯಸ್ ಆಗಿ ತಲೆಗೆ ಹಚ್ಕೋಬೇಡಿ, ಗೊತ್ತಿದ್ದು ಗೊತ್ತಿಲ್ದವ್ರ ಹಾಗೆ ಇದ್ ಬಿಡಿ. ಓಕೆ ಬಾಬಾ, ಆಯ್ತು. ಈಗ ಏನಾದ್ರು ಸ್ವೀಟ್ ಆಗಿ ಕೊಟ್ರೆ ಹೋಗ್ಬಿಟ್ ಬರ್ತೀನಿ, ಇಲ್ಲ ಅಂದ್ರೆ ಹಾಗೆಲ್ಲ ಹೇಳ್ಬಿಡ್ರಿ. ಆಹಾ, ಎಷ್ಟು ಸ್ವೀಟ್ ಆಗಿದೆ, ಹೋಗ್ಲಾ? ಹೋಗ್ಬಿಟ್ ಬರ್ತೀನಿ ಏನ್ರಿ. ಎಷ್ಟು ಸೆಂಟಿಮೆಂಟ್ ಇದ್ದೀನಿ, ಹೋಗಿ ಬರ್ತೀನಿ. ಬಾ ಬಾಯ್. ಬಾ ಬಾಯ್. ಎದ್ರಕೋಬೇಡಿ, ಹೊರಗಡೆ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಬಾಗಿಲು ಹಾಕಿದ್ದೀವಿ. ಅವ್ರು ಈಗಲೇ ಹಿಂಸೆ ನೋಡಿ ರೋಸ್ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ನಿಮ್ ಇನ್ಸ್ಪೆಕ್ಟರ್? ಅಲ್ಲೇ ನಿಮ್ ಹಿಂದೆನೆ ನಿಂತಿದ್ದಾರಲ್ಲ. ನಿಮ್ಮನ್ನೆಲ್ಲ ಈ ಏರಿಯಾ ಪೋಸ್ಟ್ ಮಾಡ್ದೋನೆ ಅವನು? ಗವರ್ಮೆಂಟ್ ಅಂದ್ರೆ ಸರ್ಕಾರ, ಅಂದ್ರೆ ಜನತೆ, ಅಂದ್ರೆ ನಂಬಿಕೆ, ಅಂದ್ರೆ ವಿಶ್ವಾಸ, ಅಂದ್ರೆ ಆರಕ್ಷಕರು, ಅಂದ್ರೆ ನಾವು ಪೊಲೀಸ್, ಅಂದ್ರೆ ನೀಟ್ನೆಸ್, ಅಂದ್ರೆ ಲಾ, ಅಂದ್ರೆ ಕೊಳತನಾರ್ತಿರೋ ನಿಮ್ಮಂತವ್ರ ಆತ್ಮನ ರಿಮ್ಯಾಂಡ್ ಎತ್ತಿ ಬೆಂಕಿಲಿ ಬೇಯಿಸಿ ಶುದ್ಧ ಮಾಡೋ ಲಾಕಪ್. ಈ ಜಾಗ ಖಾಲಿ ಮಾಡೋದಕ್ಕೆ ಏನ್ ತಗೋತೀಯ? ಕಷ್ಟಪಟ್ಟು ಬೆವರ್ ನೀರು ಸುರಿಸಿದ ನಿಮ್ಮದು ಅಂತ ಒಂದು ಪೈಸನಾದ್ರೂ ಸರಿ, ಇಲ್ಲಿಡಿ, ಜಾಗ ಖಾಲಿ ಮಾಡ್ತೀವಿ. ಅಥವಾ ಇಡೀ ಜೀವನದಲ್ಲಿ ನಾವು ಒಂದ್ಸರನಾದ್ರೂ ಕಾನೂನ ಮೀರಿಲ್ಲ, ಕಣ್ಣೀರು ತರಿಸಿಲ್ಲ, ಕೊಲೆ ಸುಲಿಗೆ ಮಾಡಿಲ್ಲ ಅಂತ ನಿಮ್ಮ ತಾಯಂದಿರ ಹೊಕ್ಕಳದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ, ನಾವು ಹೊರಟೋಗ್ತೀವಿ. ಆಗುತ್ತಾ ನಿಮ್ ಕೈಲಿ? ಕ್ಯಾನ್ ಯು ಡೂ ಇಟ್? ದರಿದ್ರ ಕೂರೆ ತಿಗಣೆ ತರ ಹರಿದಾಡೋ ನಿಮ್ ಕೈಲಿ ಅದಾಗಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಿಮ್ಮನ್ನ ಹೊಸ್ಕಾಕೋಕೆ ನಾನು ನಿಂತಿರೋದು. ತಿಕ್ಕುವೆಲ್ಲ ಹರಡ್ತಾ ಇದೆಯಾ? ಅಂಗಡಿ ಹತ್ತು ನನ್ನ ಮಗನೇ. ವಯಸ್ಸಾಗೋದು ಆಯಸ್ಸು ಮುಗಿಯೋದು ನಿಮ್ಮ ಅಣ್ಣನಿಗೆ, ಕಾನೂನಿಗಲ್ಲ. ಅದು ಯಾವಾಗಲೂ ಯುವಶಕ್ತಿ ಮುಷ್ಟಿಲಿ ಶಕ್ತಿಯಾಗಿ ಸಿಡಿತಿರುತ್ತೆ. ಹಾಗಂತ ಹೋಗಿ ಹೇಳಿ ನಿಮ್ ಸೀಮೆ ಸುಣ್ಣಕ್ಕೆ. ಅಣ್ಣ, ಏನೋ ಬರಕ್ ಹೇಳಿದ್ರಂತೆ? ಹಾ, ಈ ಊರ್ನಲ್ಲಿ ಒಬ್ಬ ಒಂದ್ಸಲ ಜಾಸ್ತಿ ಉಸಿರಾಡಿದ್ರು ನನಗೆ ಗೊತ್ತಾಗತ್ತೆ. ಆದ್ರೆ ಯಾರೋ ಕರ್ಣನ್ ಜಾತಿಯವನು ಗೊತ್ತಿಲ್ಲದೆ ಹುಟ್ಟಿದಾನೆ. ಕರ್ಣ ಆಗಿದ್ರೆ ನಿಮ್ ಪಕ್ಕನೇ ಇರ್ತಾ ಇದ್ದ. ಅವನು ನೀವೇ ಸೀಲೊತ್ ಕಳಿಸಿರೋ ಹುಡುಗ ಅರ್ಜುನ್. ಯಾವುದೋ ಛೋಟಾ ಮೋಟಾ ಏರಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿರಬೇಕು ಅನ್ಸುತ್ತೆ. ಅವನಿಂದ ಕೆಲಸ ಇಲ್ಲದೆ ಪುರ್ಸೊತ್ತಾಗಿದ್ದೀನಿ, ಕರ್ಸಿದ್ರೆ ಎಂಗೇಜ್ ಆಗುತ್ತೆ. ಬೈ ಆಲ್ ಮೀನ್ಸ್ ಈಗಲೇ ಕರೆಸ್ತೀನಿ. ಹಲೋ ಮಿಸ್ಟರ್ ಅರ್ಜುನ್,
ಕಮಿಷನರ್ ಸ್ಪೀಕಿಂಗ್ ಹಿಯರ್. ಗುಡ್ ಮಾರ್ನಿಂಗ್ ಸರ್. ಏನೇ ಇದು ರಾಧಾ ಅಂತ, ಮಟನ್ ಮಾರ್ಕೆಟ್ ಕ್ಲೋಸ್ ಮಾಡಿ ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ಯಾ ಅಂತಲ್ಲ. ಇಲ್ಲಿ ಕುರಿ ಮಾಂಸ ನೋಡಿ, ಲೂಟಿ ಮಾಡ್ತಿದ್ದ ಜನದ ಬೋಟಿ ತೆಗೆದು ಲಾಟಿ ರಕ್ಷಣೆ ಕೊಟ್ಟಿದ್ದೀನಿ ಸರ್. ನೀವ್ಯಾರು ಅದೆಲ್ಲ ಮಾಡೋದಕ್ಕೆ? ನಾವೇನ್ ಸತ್ತೋಗಿದೀವ? ಸತ್ತಿದ್ರೆ ಚೆನ್ನಾಗಿತ್ತು, ಗಿರಿವಿಗಿದ್ದೀರಲ್ಲ ಅದೇ ದುಃಖ. ಅರ್ಜುನ್ ಹಾಗೇಳಿದ್ ನಾನಲ್ಲ ಸರ್, ಜನ. ಈಗಲೇ ಅಣ್ಣ ಮನೆಗೆ ಬನ್ನಿ, ಮಾತಾಡ್ಬೇಕು. ಯಾರು? ನೀವಾ? ಅವನ ಯಾರಾದ್ರೇನು ಬರೋಕೆ ಅಂತ ಗೊತ್ತೀರಾ? ನೀವು ಅವನು ಕೂಡ ಗಲ್ಲು ಶಿಕ್ಷೆ ಸಾಯ್ತಾನ ಕೇಳಿ, ಇಲ್ಲ ನೀವೇ ಅವನ ಸಾಯ್ತೀರಾ. ನಾನೇ ಬಂದು ಹೆಣ ಎತ್ಕೊಂಡು ಹೋಗ್ತೀನಿ. ಮಿಸ್ಟರ್ ಅರ್ಜುನ್ ಹದ್ದು ಮಾತಾಡ್ತಾ ಇದ್ದೀರಾ? ಅವರು ನಿಮ್ಗೆ ಕೆಲಸ ಕೊಟ್ಟವರು, ಜ್ಞಾಪಕ ಇರಲಿ. ಕರೆಂಟ್ ನೀರಿನಿಂದಲೇ ಹುಟ್ಟಿದ್ರು, ನೀರನ್ನ ಕಂಡ್ರೆ ಅದಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲದ್ರೆ ಈ ಜನನ್ ಕೇಳಿ. ದಿಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಮಿಸ್ಟರ್ ಅರ್ಜುನ್. ಕಮಿಷನರ್ ಕೀಪ್ ದ ಫೋನ್ ಡೌನ್. ಅಣ್ಣ ಒಂದು ಸ್ವಲ್ಪ ಹಠ ಅಷ್ಟೇ. ಐ ಸೆಡ್ ಕೀಪ್ ದ ಫೋನ್ ಡೌನ್. ಅವನ್ ಕಸೋದ್ ಹೇಗ್ ಅಂತ ನನಗೆ ಗೊತ್ತು. ಯು ಆರ್ ಗೋನ್ ಔಟ್. ಚಾಚಾ. ಅಣ್ಣ ಅವನಿಗೆ ಮದುವೆ ಆಗಿದೆಯಾ? ಒಂದು ಮಗುನೂ ಇದೆ ಅಂತ ಕೇಳಿದ್ದೀನಿ. ಗೆಟ್ ಇಟ್. ನೀವೇನ್ ಇಲ್ಲಿ? ಅವ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರಿಲ್ಲಿ ಅವ್ರ ಇಲ್ಲೇ ಯಾವ್ದು ಕೇಸ್ ಮೇಲೆ ಪಕ್ಕದ ರೋಡ್ಗೆ ಹೋಗಿದ್ದಾರೆ. ಬಾಬಿ ಬಿಡಿ ಸರ್. ಏನ ನೋಡ್ದಾಗ ಏನಾಯ್ತು? ಈ ಕೆಲ್ಸ ಬೇಡ ಬೇಡ ಅಂತ ಪಡ್ಕೊಂಡೆ. ಕೇಳಿದ್ರ ಈಗ ನನ್ ಮಗ ಬಲಿಯಾಗೋದ? ಏನ್ ಹೇಳ್ತಾ ಎಲ್ಲ ಈ ಕಾಕೆಯಿಂದಾನೆ. ಏನಾಯ್ತು? ಅಭಿ ಸ್ಕೂಲ್ ಅಲ್ಲಿಲ್ಲ, ಯಾರೋ ಮೂರ್ ಜನ ಬಂದು ಕರ್ಕೊಂಡು ಹೋದ್ರಂತೆ. ಅಭಿಗೆ ಏನಾಗಲ್ಲ, ಹೆದರ್ಕೋಬೇಡ. ನೀನ್ ಮನೆಗೆ ಹೋಗಿ ನಾನು ಕರ್ಕೊಂಡ್ ಬರ್ತೇನೆ. ಬೇಡಿ, ಹೋಗ್ಬೇಡಿ. ನೀವು ಕಾಕಿ ತೆಗೆದು ರಿಸೈನ್ ಮಾಡಿದ್ರೆ ಸಾಕು, ಬಿಟ್ಬಿಡ್ತಾರೆ. ಯಾರವ್ರು? ನಿನ್ ಸಿಕ್ಕಿದ್ರ? ಹೆದರ್ಸಿದ್ರ? ಇಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ರಿಸೈನ್ ಮಾಡಿದ್ರೆ ಮಗುನ್ ಬಿಡ್ತೀನಿ ಅಂತ ಯಾರು ನಿನ್ಗೆ ಹೇಳಿದ್ದು? ಹಾಗೆ ಅಲ್ವೇನ್ರಿ, ಎಲ್ಲ ಬ್ಲಾಕ್ ಮೇಲ್ ಮಾಡೋದು. ಅವೆಲ್ಲ ಮೇಲು ಗೂಡ್ಸ್ ಗಾಡಿ ಬಾಬಿ, ಅವಕ್ಕೆಲ್ಲ ಹೆದರದಿಲ್ಲ. ಈ ಕರ್ನಾಟಕ ಎಕ್ಸ್ಪ್ರೆಸ್ ಹೊರಟ್ರೆ ನಿಲ್ಲೋದು, ಗುರಿ ಸಿಕ್ಕಾಗ್ಲೇ ಬಾಬಿ. ಹಳೆ ತಪ್ಪಿದ್ರೆ ಎಂತ ರೈಲ್ ಆದ್ರೂ ಮುಗಿಸ್ಕೊಳ್ಳುತ್ತೆ ಬಾಬಿ. ಏನು ಆಗೋದಿಲ್ಲ, ಎದುರ್ಕೋಬೇಡಿ. ನಿಮ್ ಜೊತೆ ನಾವಿದ್ದೀವಿ, ಬನ್ನಿ ಬನ್ನಿ ಬನ್ನಿ. ಭೀಮಾ, ಏಯ್ ನೀವು ಆರಕ್ಷಕರು, ಅವ್ರ ಪರ್ಸನಲ್ ಬಾಡಿ ಗಾರ್ಡ್ಸ್ ಅಲ್ಲ, ಲೀವ್ ಅರ್ ಅಲೋನ್. ಹಂಗಲ್ಲ ಸರ್ ಬಾಬಿ. ಶಟ್ ಅಪ್. ಏಯ್ ಗೆಟ್ ಇನ್ ದಿ ಜೀಪ್. ನೀನ್ ನನ್ನ ಹೆಂಡತಿ, ನನಗೆ ಶಕ್ತಿ ಆಗಿರ್ಬೇಕು ಹೊರತು ವೀಕ್ನೆಸ್ ಅಲ್ಲ. ಇನ್ ಮೈ ಲೈಫ್ ನಲ್ಲಿ ಏನೇ ಬಂದ್ರು ಯು ಹ್ಯಾವ್ ಟು ಫೇಸ್ ಇಟ್ ಅಲೋನ್. ನಿನ್ ಹೆಸರೇನ್ ಮರಿ? ಅಭಿಮನ್ಯು. ನಾನವ್ರ ಅಪ್ಪ ಅರ್ಜುನ್, ಇವ್ರು ನನ್ನ ಅಣ್ಣ ತಮ್ಮಂದ್ರು ಧರ್ಮ, ಭೀಮಾ, ನಕುಲ, ಸಹದೇವ. ಇನ್ನೇನಾದ್ರೂ ಬೇಕಾ? ನೀವು ಐದು ಜನ ಒಬ್ಳೆ ತಾಯಿ ಹುಡ್ತವರ? ಈ ಕಲಿಗಾಲದಲ್ಲಿ ನಿಮಗೆ ಕುಂತಿ ಎಲ್ಲಿಂದ ಸಿಕ್ಕಿದ್ಲು? ಆಗ ಹುಟ್ಟಿದ್ದು ಕುಂತಿಗೆ, ಈಗ ಭಾರತ ಮಾತೆಗೆ. ಹೌದು, ನಾನು ನೋಡ್ಬೇಕು ನೋಡ್ಬೇಕು ಅಂತ ಒಳ್ಳೆ ಏಳು ತಿಂಗಳಿಗೆ ಹೇರೋಳ್ ತರ ಆಡ್ತಿದ್ದಲ್ಲ, ಅದೇನು ಹಡಿತೋ ಹಡಿ. ಇಲ್ಲ, ನಾನು ಹಡಿದ್ರು ನನ್ನ ಮಗನ ಕೈಲಿ ನಿನ್ ಚಪ್ಪಲಿ ತಗೊಂಡು ಹೊಡಿಸ್ತೀನಿ. ಗೊತ್ತಿದ್ರೆ ಬೋಟಿ ಖರೀಜ ಒಂದೇ ಸಮ ಹಿಂದೆ ಬಂದು ನೋಡ್ಬೇಕು. ಏನ್ ನಿಮ್ಮ ಅಣ್ಣ ನೆಟ್ಟಿಗಿರ್ಬೇಕು ಅಂದ್ರೆ ಸುಣ್ಣ ಬಣ್ಣ ಹೊಡೆದಿರೋ ಗೋಡೆ ತರ ಸುಮ್ಮನೆ ನಿಂತ್ಕೋ. ಬಣ್ಣ ಬಣ್ಣದ ಸೀಮೆ ಸುಣ್ಣ ತರ ಅಲ್ಲಾಡಿ ಗಲೀಜ್ ಮಾಡಕ್ ಹೋದ್ರೆ ಸೀಮೆ ಸುಣ್ಣ ಮೂರ್ ಲೈನ್ ಆಗಿ ನಾಡೆ ಮೇಲೆ ಇರುತ್ತೆ. ಏನಯ್ಯ ನೀನನ್ನ ಅಣ್ಣ ಅಂತ ಹೆಸರಿಟ್ಕೊಂಡು ಬಣ್ಣದ ಬುಗುರಿ ಆಡ್ತಿರೋನು? ನಡ, ಬುಗುರಿ ಆಡ್ಸೋ ಚಾಟಿ ನಿನ್ ಕೈಲಿರ್ಬೋದು, ಆದ್ರೆ ನಿನ್ನ ಭೂಗತ ಮಾಡೋ ಲಾಟಿ ನನ್ ಕೈಲಿದೆ. ಅಲ್ಲ, ಒಂದು ಚಿಕ್ಕ ಮಗುನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ? ಏನು ಕಣ್ಣು ಇಸ್ಕಿದ ತಕ್ಷಣ ಕಣ್ಣೀರ್ ಸುಸ್ತಾ ಬಂದ್ ಕಾಲದ ಬಿದ್ಬಿಡ್ತೀನಿ ತಿಳ್ಕೊಂಡಿದ್ಯಾ? ಇಲ್ಲಿರೋದು ಕರ್ತವ್ಯದ ಕಾಕಿಲಿ, ನ್ಯಾಯದ ಲಾಠಿಲಿ. ಕಾನೂನು ಕಣ್ಣಲ್ಲಿ ಮಿಂಚುತ್ತಿರೋ ವಜ್ರಗಳು ಕತ್ತರಿಸ್ತವೆ ಹೊರತು ತಲೆ ತಗ್ಸಲ್ಲ. ತಾಕತ್ತಿದ್ಯಾ? ಸುಡು ನನ್ ಮಗನ, ಆಗತ್ತಾ ನೀ ಕೈಲಿ ಸುಡು. ಯಾಕ್ ದಮ್ಮಿಲ್ವಾ? ಯಾವ ಮೊಹಲ್ಲಾ ನೀನ್ ನೋಡಿದ್ರೆ ತರ ತರ ಅಂತ ನಡುಗುತ್ತೋ? ಆ ಜನರ ಎದುರಿಗೆ ನಿನ್ ಮುಖದಲ್ಲಿರೋ ನೀರ್ನ ಇಳಿಸಿ, ಆ ನೀರಿನಲ್ಲೇ ನಿನ್ ಬಾಯಿಗೆ ಎಳ್ನೀರ್ ಬಿಡಿಸ್ಲಿಲ್ಲ. ನಾನು ಈ ಮಂಡಿಗೆ ಹುಟ್ಟಿದ ಮಗನೇ ಅಲ್ಲ. ನೀನ್ ಹೇಳಿನ ಆದ್ರೆ ಈ ನನ್ ಮಗನ ಕೊಂದು
ಡೆಡ್ ಬಾಡಿನ ಮನೆ ಕಳಿಸ್ಕೊಡು. ಸಂಸ್ಕಾರ ಮಾಡಿ ಮುಂದಿನ ಮಹಾಭಾರತನ ನಿನ್ನ ಕೈಲೇ ಬರೆಸ್ತೀನಿ. ದ್ರೌಪದಿ ಸೀರೆನ ನಿನಗೆ ಕಾಣೋ ದುರ್ಯೋಧನ ನಿನಗೆ ಉಡಿಸ್ತೀನಿ. ಈ ನಿನ್ನ ಚಮಚಗಳ ಕೈಲೆ ಎಳಿಸ್ತೀನಿ. ಓಕೆ ಅಭಯ್, ಧೈರ್ಯವಾಗಿರು. ಗುಡ್ ನೈಟ್. ದಾದಾ ದಾದಾ ದಾದಾ, ಅಣ್ಣಂಗೂ ಆ ವಸೈಸೈಗೂ ಫೈಟ್ ಅಂತೆ. ಹಂಗಾದ್ರೆ ಅಣ್ಣನ ಕತೆ ಮುಗಿದಂಗೆ. ದಾದಾ, ಹಾಗಾದ್ರೆ ಶೂಟ್ ರೆಡಿ ಮಾಡೋಣ. ಮೊದಲು ಯಾರು ಯಾರ ಮೇಲೆ ಸವಾರಿ ಮಾಡ್ತಾರೆ ಅಂತ ನೋಡ್ಕೊಂಡು ಆಮೇಲೆ ಶೂಟ್ ರೆಡಿ ಮಾಡೋಣ. ಪಂದ್ಯ ಇದ್ದಿದ್ದು ನನಗೂ ಅವನಿಗೂ, ಮಧ್ಯೆ ನೀನ್ ಯಾಕೆ ತಲೆ ಹಾಕ್ತಿಯೋ? ನಾಯಿ ನನ್ ಮಗನೇ, ನಾಯಿ ನನ್ ಮಗನೇ, ಲುಚ್ಚ ನನ್ ಮಗನೇ, ಲಫಂಗ್ ನನ್ ಮಗನೇ, ಬೇಕುಪ್ ನನ್ ಮಗನೇ ಅಂತ ಕ್ಯಾಕರ್ಸ್ ಬಕ್ಕಕ್ಕೆ ಥೂ ಅಂತ ಉಗ್ಗೇಣ. ನಂಗೇನು ಬೇಜಾರಿಲ್ಲ, ಆದ್ರೆ ನೀನ್ ಕಾಪಾಡಿದ ಕೀರ್ತಿ ಮಾತ್ರ ನಂದೇ ಅಲ್ವಾ? ನಿನಗೆ ಯಾವ ಚಪ್ಪಲಿಲ್ ಹೊಡೆದ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನನ್ ತಾಯಣೆ ನೀನ್ ಬಾಟ ಅಂತೂ ಹಾಕಕ್ಕಿಲ್ಲ. ಹಾಂಗ್ಕಾಂಗ್ ಸಿಂಗಾಪುರ್ ಬ್ಯಾಂಕಾಕು ಅದ್ರಲ್ಲಿ ಹೊಡೆದ್ರೆ ಯಾರಿಗೂ ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ಶಬ್ದನೇ ಬರಕಿಲ್ಲ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ?
ಬರ್ರು. ಚಾಚಾ, ಅರ್ಜುನ್ ನೋಡಕ್ಕೆ ಏರ್ಪಾಟ್ ಮಾಡಿ. ಮಿಸ್ಟರ್ ಅರ್ಜುನ್, ಈ ಏರಿಯಾದಲ್ಲಿ ಅಣ್ಣನ್ನ ಹೆದರಾಕೊಂಡು ಹೋರಾಡಿದ್ದು ನೀವೊಬ್ರೆ? ಮೋಸ ಮಾಡ್ಗಿದ್ಬಿಟ್ರು. ಇಲ್ದರೆ ಇವತ್ತು ಅವನ ಸಂಸ್ಕಾರ ಆಗಿ ಮೂರು ದಿನ ಆಗ್ಬೇಕಾಗಿತ್ತು. ಆದ್ರೂ ಅವ್ನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಮಾತ್ರ ಸಾಧ್ಯ ಇಲ್ಲ. How is he, doctor? He is okay. ನಾಳೆನೆ ಡಿಸ್ಚಾರ್ಜ್ ಮಾಡ್ತಿದ್ದೀನಿ. ಗುಡ್. ಇವ್ರು ಎಷ್ಟು ಬೇಗ ಚೇತರಿಸ್ಕೋತಾರೋ ಅಷ್ಟು ಬೇಗ ಗಂಡ್ಸ್ ಯಾರು ಅಂತ ಪ್ರೂವ್ ಮಾಡ್ಬೋದು. ಸೆಂಡ್ ದ ಬಿಲ್ಸ್ ಟು ಮೀ. ನೋ ನೀಡ್ ಆಫ್ ಇಟ್. ರಕ್ತ ಹೀರೋರ್ ಕೈಲಿ ರಕ್ತದಾನ ಮಾಡಿಸ್ಕೊಳ್ಳಷ್ಟು ಹೀನ ಸ್ಥಿತಿಗೆ ಕಾನೂನು ಇನ್ನು ಇಳಿದಿಲ್ಲ. ಕೀಪ್ ಯುವರ್ ಬ್ಲಡಿ ಚಾಕ್ ವಿತ್ ಯುವರ್ ಸೆಲ್ಫ್. ಮೊನ್ನೆ ನಡೆದ ಘಟನೆ ನನಗೆ ಗೊತ್ತಿಲ್ಲದೆ ನಡೆದಿತ್ತು. ಅದು ಅಚಾತುರ್ಯ. ಬಟ್ ಯು ಆರ್ ಸ್ಟಿಲ್ ಆನ್ ದ ಬ್ಯಾಟಲ್ ಫೀಲ್ಡ್. ಗೆಟ್ ವೆಲ್ ಸೂನ್. ಹೀಗೆಲ್ಲ ಮಸ್ಕ ಹೊಡೆದ್ರೆ ನಾನು ಮೆತ್ತಗಾಗ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಆದ್ರೆ ಈಗ ತಗೋತೀನಿ. ನಿನ್ನ ನೆನಪು ಅಲ್ಲ, ನಿನ್ನ ಆಹ್ವಾನಕ್ಕೂ ಅಲ್ಲ. ಇದರಲ್ಲಿ ಹೂ ಒಣಗಿ ಬಾಡಿದ್ರೆ ನಿನ್ನ ಆಯಸ್ಸು ಮುಗಿದಾಗೆ ಆಗಿದೆ. ನಾನು ನಿನ್ನ ಚಿತೆ ಮೇಲೆ ಇಡೋದಕ್ಕೆ, ಐ ಮೀನ್ ಟು ಸೇ ಆನ್ ಯುವರ್ ಕರಪ್ಟೆಡ್ ಡೆಡ್ ಬಾಡಿ. ಇಷ್ಟೆಲ್ಲ ಆದರೂ ಆ ಎಸ್ ಐ ಹೀಗೆ ಹಾರಾಡ್ತಾನೆ ಅಂತಂದ್ರೆ ಅವನ ಬೆನ್ನಿಂದ ಯಾರೋ ಇದ್ದಾರೆ. ಬೆನ್ ಹಿಂದೆ ಇರೋ ನನ್ನ ಕಣ್ಮುಂದೆ ತರೋಕ್ಕೆ ಎಷ್ಟು ಸಮಯ ಬೇಕು ಚಾಚಾ? ನೀನು ಹೂನು ಎರೆಹುಳ ಬಿಟ್ರೆ ಮೀನು ತಾನಾಗೆ ಗಾಳಕ್ಕೆ ಬೀಳುತ್ತೆ. ದೆನ್ ಡೂ ಇಟ್. ಅರೆ ಇವಳೆಲ್ಲ ಬೋದು. ಮಿಸ್ ಕುಮಾರ್ ಸರ್, ಎಲ್ಲೋದ್ರಿ ಇವರೆಲ್ಲ? ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಆಕಿ ಕೊಟ್ಟೋದ್ರು ತಗೊಳ್ಳಿ. ಏಕೆ? ನೀವು ಪೊಲೀಸ್ ಕೆಲಸ ಮಾಡಿ ಶತ್ರುಗಳನ್ನು ಕಟ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಗೆ ಯಾಕೆ ಬೇಕಾಯ್ತ್ರಿ ಇವೆಲ್ಲ ಸುಮ್ಮನೆ ಕೆಲಸ ನೋಡದೆ? ಇದೇನ್ ಗುರು, ಇದು ವಿಪರೀತ. ಇದಕ್ಕೇನಾದ್ರೂ ಮಾಟ ಮಾತ್ರ ಮಾಡಿಸ್ಲೇಬೇಕು. ಮಾಟನ ಮಂತ್ರನ ಮುತ್ತಲೇ ಮಣಿ ಪೋಣಿಸ್ತೀನಿ, ಮುತ್ತಿನ ಸರ ತಾನಾಗೆ ಬಂದು ಕತ್ತಲ್ ಬಿಡೋಕೆ ನೋಡ್ತಾರ. ಆದ್ರೆ ಅವ್ರ ಅಜ್ಜಿ ಮನೆಯಲ್ಲಿದೆ. ಅಜ್ಜಿನ? ಅವಳಿಗೆ ಯಾರಿದಾರಪ್ಪ ಅಜ್ಜಿ? ಬದನೆಕಾಯಿ ಬಜ್ಜಿ ಅವ್ರ ಅಜ್ಜಿ. ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ತಮಟೆಲ್ಲ ರೆಡಿ ಮಾಡ್ಕೊಳ್ಳಿ, ಆನದ್ರಲ್ಲಿ ಅವಳು ಬಾಯಲ್ಲಿ ಮುಚ್ಚುರಿಸ್ತೀನಿ. ಕಮಾನ್. ಹಾಯ್, ಇವತ್ತು ಚುಮ್ಮ ದಿನ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ, ಒಂದು ಚುಮ್ಮ ಕೊಡೆ ನನ್ನ ಜುಮ್ಮ. ರೈಟ್. ಚುಮ್ಮ ಕೊಡೆ ಅರಗಿಣಿ, ರೋಜಾ ರೋಜ ಹೂವೆ ಕಣ್ಮಣಿ, ರಂಭೆ ಮೆನಕೆ ರುಂದ್ರ ನಿಂದ ಕೇಳಿ ಕೇಳಿ ತಂದರು. ವಿಶ್ವಾಮಿತ್ರ ಬೇಡ ಬೇಡ ಅಂದ್ರು ಬುತ್ತಿ ಬುತ್ತಿ ಕೊಟ್ಟರು. ತಾಜ ತಾಜ ಕೆಂಪು ರೋಜ, ತಾಜ ತಾಜ ಕೆಂಪು ರೋಜ, ನೀನ ಮೆಚ್ಚಿ ಕಣ್ಣು ಮುಚ್ಚಿ ಬಾಯಿ ಬಿಚ್ಚಿ ನೀಡೆ ಲಚ್ಚಿ. ಲಕ್ಕ ಪುಕ್ಕ ಚುಕ್ಕ ಚುಮ್ಮ ಕೊಡುವಳಲ್ಲ ಅರಗಿಣಿ, ರೋಜಾ ರೋಜೆಯೇ ಕಣ್ಮಣಿ. ಸಿನಿಮಾ ಸ್ಟಾರ್ ಟಿವಿ ಬೇಬಿ ಸೀಲು ಕಿಸ್ಸು ಕಿಸ್ಸು ಕಂಡಿಯ, ಅಯ್ಯೋ ಹಳ್ಳಿಯಿಂದ ಡೆಲ್ಲಿವರೆಗೂ ಕೆಟ್ಟು ಹೋಯ್ತು ಇಂಡಿಯಾ. ಚುಮ್ಮ ಚಕ್ಕ ಚುಮ್ಮ ಕೊಡೆ ಅರಗಿಣಿ, ರೋಜಾ ರೋಜ ಕಣ್ಮಣಿ.
ಮೀನಾಕ್ಷಿ ಕಣ್ಣ ಮೇಲೆ ಆಹಾ ದೀಪಾವಳಿ ಮೀನಾ ಶೃಂಗಾರ ತೋಟಗಾರ ಸಾಕಿ ಮಸ್ಕಳಿ ಮುದ್ದಾದ ತುಂಟ ಬಾಡುತ್ತಾರೆ ಚಂಪಕಲಿ ಅಯ್ಯೋ ಇಲ್ಲೇನು ಇಲ್ಲವಯ್ಯ ಎಲ್ಲ ಮೊದಲೇ ಖಾಲಿ ಎಲ್ಲಿ ಹೋಯ್ತು ಯಾರಿಗಾಯ್ತು ಕೊಡುವಳಲ್ಲ ಅರಗಿಣಿ ತಂದೆ ವಜ್ರ ಕೊಟ್ಟು ಮುತ್ತು ತಂದು ಮುತ್ತು ಕೊಟ್ಟರು ದಕ್ಕಲಿಲ್ಲ ಚುಮ್ಮ ಮುತ್ತು ಮುತ್ತು ರಾಶಿಯಲ್ಲ ಚಿಪ್ಪಿನೊಳಗೆ ಮುಚ್ಚಿಕೊಂಡು ಚಿಪ್ಪು ಕೂಡ ಸಿಗದು ನಿಂದು ಕಬ್ಬು ಕೊಟ್ಟು ಬೆಲ್ಲ ತಂದೆ ಬೆಲ್ಲ ಕೊಟ್ಟು ಸಿಹಿಯ ತಂದೆ ಸಿಹಿಯ ಕೊಟ್ಟರು ಸಿಕ್ಕಲಿಲ್ಲ ಚುಮ್ಮ ಎದ್ದು ಬಿದ್ದು ಸಿಹಿಯನ್ನೆಲ್ಲ ಇದ್ದ ಬದ್ದ ಇರಲಿ ಎಲ್ಲ ಮೆದ್ದು ಮೆದ್ದು ನುಣ್ಣಗಾಯ್ತು ಎಂಬ ಕಾಲ ಕಾಲ ಎಂಥ ಕಾಲ ಹೀಗೆ ಇರುವೆ ಎಂದು ಇಲ್ಲಿ ಲಕ್ಕ ಪುಕ್ಕ ಚುಕ್ಕ ಚುಮ್ಮ ಕೊಡುವಳಲ್ಲ ಅರಗಿಣಿ ರಾಜ ರಾಜ ಈ ಕಣ್ಮಣಿ ಸಿನಿಮಾ ಸ್ಟಾರ್ ಟಿವಿ ಬಿಬಿಸಿ ಕಿಸ್ಸು ಕಿಸ್ಸು ತಂಗಿಯ ಅಯ್ಯೋ ಹಳ್ಳಿಯಿಂದ ಇಲ್ಲಿವರೆಗೂ ಕೆಟ್ಟು ಹೋಯ್ತು ಇಂಡಿಯಾ ಚೋರಿ ಚೋರಿ ನೀಡಬೇಕು ಬಿಟ್ಟು ಬಿಟ್ಟು ಸಿಕ್ಕಬೇಕು ಚುಕ್ಕಿ ಚುಕ್ಕಿ ಚಕ್ಕ ಚುಮ್ಮ ಚಕ್ಕ ಚುಮ್ಮ ಕೊಡೆ ಅರಗಿಣಿ ರೋಜಾ ರೋಜ ಹೂವೆ ಕಣ್ಮಣಿ ನೀವೇನು ಯೋಚನೆ ಮಾಡ್ಬೇಡಿ ಸರ್ ನಾವೆಲ್ಲ ಸೆಟ್ ಅಪ್ ಮಾಡ್ಕೊಂಡ್ಬಿಡ್ತೀವಿ ಎಲ್ರು ಧ್ವಂಸ ಮಾಡ್ಬಿಡೋಣ ಹಲೋ ಪಾರ್ಟ್ನರ್ ನೀನ್ ಯಾವ ದಾರಿಲಿ ಇಲ್ಲಿಗೆ ಬಂದಿದೀಯೋ ಅದೇ ದಾರಿಲಿ ನಾನ್ ಇಲ್ಲಿಗೆ ಬಂದಿದ್ದೀನಿ ಈಗ ನಾನು ಇಲ್ಲಿ ಹೊಸ ಎಸ್ ಐ ಅಣ್ಣನ ಬಣ್ಣ ಹೊಡ್ಕೊಂಡು ಬಂದ ಮಾತ್ರಕ್ಕೆ ಬೆಕ್ಕು ಹುಲಿ ಆಗಕ್ ಸಾಧ್ಯ ಇಲ್ಲ ಹುಲಿ ಆಗಿದ್ದಕ್ಕೇನೆ ಬೇಟೆ ಆಡಕ್ ಬಂದಿರೋದು ಮರಿ ನಾನು ಎಷ್ಟು ಬೆಂಡೆತ್ತಿದ್ರು ನೀನ್ ಬಗ್ತಾನೆ ಇರ್ತೀಯ ಯಾಕಂದ್ರೆ ಬೆಂಕಿ ಪಕ್ಕದಲ್ಲಿರೋ ಕಬ್ಬಣ ನೀನು ನೀರ್ ಕುಡಿಸಿದ್ರೆ ನೆಟ್ಟಿಗಾಗೋದು ಹಾಗೆ ಗಟ್ಟಿನೂ ಆಗೋದು ಈ ಸಲ ಕುಲ್ಮೆಗೆ ಹಾಕುವ ತಟ್ಟು ತಟ್ಟಿದ್ರೆ ನೆಟ್ಟಿಗೂ ಅಲ್ಲ ಸೊಟ್ಟಕ್ಕೂ ಅಲ್ಲ ಸೀದ ಚಟ್ಟಕ್ಕೆ ಗೊತ್ತಿಲ್ಲದೆ ಉಸಿರಾಡ್ತಿದ್ದೀರಾ ಅಂತ ಗೊತ್ತಾಗೆ ನಾನೇ ನಿಮ್ ಕೆಡ್ಡಕ್ಕೆ ಈ ಆನೆಯನ್ನು ಕಳಿಸಿದ್ದು
ವೆಲ್ ಡನ್ ಕಮಿಷನರ್, ವೆಲ್ ಡನ್. ಡಮ್ಮಿ ಪೊಲೀಸ್ನ ಇಟ್ಕೊಂಡು ಬಾವುಟ ಹಾರಿಸ್ಬೇಕು ಅಂತಿದ್ಯಾ ಹಾರ್ಸು? ನಿಮಗೆ ನಾಳೆ ಸಾಯಂಕಾಲದವರೆಗೂ ಟೈಮ್. ನಿಮ್ಮನ್ನ ನಾವು ಕೊಲ್ಲಲ್ಲ, ಜನ ಕೊಲ್ತಾರೆ. ಸರ್, ಈಗೇನು ಮಾಡೋದು? ಲೆಟ್ಸ್ ಫೇಸ್ ದ ಟ್ರೂತ್. ನೀವೇನು ಹೆದರಬೇಡಿ, ನಿಮ್ಮ ಪ್ರಾಣಕ್ಕೆ ಯಾವ ಅಪಾಯನೂ ಆಗಲ್ಲ. ನಿಮ್ಮ ಸೆಕ್ಯೂರಿಟಿ ಜವಾಬ್ದಾರಿ ನಂದು. ಸರ್, ನಮಗೆ ನಮ್ಮ ಪ್ರಾಣಕ್ಕಿಂತ ನಿಮ್ಮ ಪ್ರಾಣನೇ ಮುಖ್ಯ. ನೀವೇನಾದರೂ ಹೊರಗಡೆ ಹೋದ್ರೆ ಅವ್ರು ನಿಮ್ಮನ್ನ ಉಳಿಸಲ್ಲ, ನಿಮಗೆ ಬದಲಾಗಿ ನಾವು ಹೋಗ್ತೀವಿ. ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀವಿ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಆದರೂ ಮನುಷ್ಯ ತನ್ನ ಸಾವನ್ನ ಇನ್ನೊಬ್ಬರು ಹೆಗಲಿಗೆ ಹಾಕೋ ತಪ್ಪು. ಐ ವಾಂಟ್ ಟು ಸರ್ವ್ ಮೈ ನೇಷನ್ ಟಿಲ್ ಮೈ ಡೆತ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ, ಅಕಸ್ಮಾತ್ ನನಗೇನಾದರೂ ಆದರೆ ನ್ಯಾಯ ದೇವತೆನ ನಿಮ್ಮಡ್ಡಿಗೆ ಹಾಕ್ತೀನಿ. ಅದನ್ನ ಕಾಪಾಡೋ ಜವಾಬ್ದಾರಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಅರ್ಜುನ್, ಅವರು ಸೀದಾ ಸಿಂಹದ ಗುಹೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೇನು ಆಗ್ದಾಗೆ ನಾವು ಅವ್ರ ಬೆನ್ನು ಕಾಯ್ಬೇಕು. ನಿಮ್ಮಿಂದ ಇಂಥ ಬಿಹೇವಿಯರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗತ್ತೆ. ನಾಚಿಕೆ ಆಗೋಲ್ಲ ಕಾಕಿ ಹಾಕೊಂಡು ನನ್ನ ಮುಂದೆ ನಿಂತ್ಕೊಳ್ಳಕ್ಕೆ? ಅಲ್ರಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಇಂಥ ಫುಲಿಶ್ ಕೆಲಸ ನಾ ಮಾಡೋದು? ಯಾಕ್ರಿ ಸುಮ್ಮನೆ ನಿಂತಿದ್ದೀರಾ? ಆನ್ಸರ್ ಮೀ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಇನ್ ಫ್ರಂಟ್ ಆಫ್ ಅ ಕ್ರಿಮಿನಲ್. ಕಾನೂನು ಒಬ್ಬ ಕ್ರಿಮಿನಲ್ ಮುಂದೆ ಕನ್ಫೆಸ್ ಮಾಡಿಕೊಳ್ಳುವಷ್ಟು ಕೀಳು ಮಟ್ಟಕ್ಕೆ ಈ ದೇಶ ಇಳಿದಿಲ್ಲ. ಭಾರತ ಮಾತೆ ಹೋಟೆಲ್ ಮತ್ತೆ ಹುಟ್ಟಿ ಈ ಮಣ್ಣಿಗೆ ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ರೆ ಅವಳು ನನ್ನ ಮತ್ತೆ ಹುಟ್ಟಿಸಲ್ಲ. ಅವನ್ನೆಲ್ಲ ಆಚೆ ಕಳಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅವ್ರ ಆಚೆ ಹೋಗೋದಿಲ್ಲ. ಎಕ್ಸ್ಕ್ಯೂಸ್ ಮೀ. ಏನ್ರಿ, ಏನ್ ಮಾಡ್ತಾ ಇದ್ದೀರಾ? ವಾಟ್ ಇಸ್ ಆಲ್ ದಿಸ್? ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಇವ್ರಿಗೆ ಯಾವುದೇ ಕಾರಣಕ್ಕೂ ಮೈಲಿಗೆ ಆಗಬಾರ್ದು ಅಂತ ನಿಮ್ಮಂತ ಕ್ರಿಮಿನಲ್ಸ್ ಮುಂದೆ ಇವ್ರು ಇರಬಾರ್ದು ಅಂತಾನೆ ಇವ್ರುಗಳನ್ನ ಮುಚ್ಚಿಟ್ಟೆ. ನಾವು ದೇ ಆರ್ ಸೇಫ್. ಈಗ ನೀವೇನ್ ಬೇಕಾದ್ರು ಕೇಳ್ಬೋದು. ಮಿಸ್ಟರ್ ಧರ್ಮ, ನಿಮ್ದು ತುಂಬಾ ಅತಿ ಆಯ್ತು. ಈ ಹಲವು ಕೊಡೋಣ ಕಡಿಮೆನಾ? ಇವ್ ನಿಮ್ಗೆ ಏನಾಗ್ಬೇಕು?
ಇಟ್ಕೊಂಡಿರೋ ಸೋಳೆನ ಕಟ್ಕೊಂಡಿರೋ ಹೆಂಡತಿನ ಮಿಸ್ಟರ್ ಧರ್ಮ. ಅದೇ ಧರ್ಮನೇ ಮಾತಾಡ್ತಾ ಇರೋದು, ಅದೇ ಧರ್ಮನೇ ಅಳ್ತಾ ಇರೋದು, ಅದೇ ಧರ್ಮನೇ ಧರ್ಮ ನ್ಯಾಯ ನೀತಿ ಎಲ್ಲಿದೆ ಅಂತ ಕೇಳ್ತಾ ಇರೋದು, ಅದೇ ಧರ್ಮನೇ ಇವನ ಕಪಿ ಮುಷ್ಟಿಲೇ ಸಿಕ್ಕಿರೋ ಕಾನಿರೋ ಒಂದೊಂದು ಅಂಗಕ್ಕೂ ಸ್ವಾತಂತ್ರ್ಯ ತಂದು ಕೊಡೋದಕ್ಕೆ ಈ ಧರ್ಮ ಯುದ್ಧ ದಾರಿ ಹಿಡಿದಿತ್ತು. ನಾನ್ ಕೆಲಸ ಕೊಟ್ಟಿರೋ ಹುಡುಗರನ್ನ ಯಾರು ಅಲ್ಲ, ಇವನ್ನೆಲ್ಲ ಕೂತ್ಕೊಂಡು ಸೀಲೊತ್ತು ಕಳ್ಸಿದ್ರೆ ರುಜು ಕೆಲಸ ಕೊಟ್ಟರಲ್ಲ, ಅದೇ ಕೆಲಸಕ್ಕೆ ಅರ್ಹತೆ ಇದ್ರು ಕಾನೂನಲ್ಲಿ ಅವಕಾಶ ಇಲ್ಲದೆ ನಮ್ಮ ಕೈರ ಶಿಕ್ಷೆ ಅನುಭವಿಸ್ನಲ್ಲ ಅದೇ ಹುಡುಗ. ದಾರಿ ದೀಪ ತೋರಿಸ್ಕೊಟ್ಟ ಯುವಶಕ್ತಿ ಹೊಳಪು, ದರಿದ್ರ ಲಂಚದ ಸುಳಿಗೆ ಸಿಕ್ಕಿ ಬಲಿಪಶುವಾದ ಅರ್ಜುನ್ ಏನ್ ಮಾಡ್ದ ಗೊತ್ತಾ? ಲಂಚ ತಿನ್ನು ಅವನ್ನ ಸಿಟಿಯೆಲ್ಲ ಇಟ್ಟಾಡ್ಸ್ಕೊಂಡ್ ಹೊಡೆದ. ನಾವು ಮಾಡ್ಬೇಕಾದ ಕೆಲ್ಸನ ಅವನ್ ಮಾಡ್ದ, ಆದ್ರೆ ಅವನಿಗೆ ಸಿಕ್ಕಿದ್ದೇನು? ಅವಮಾನ, ಜುಲ್ಮಾನೆ, ಅಂಧಕಾರ. ನೀವೆಲ್ಲ ಆರಕ್ಷಕ ಪೊಲೀಸ್ ಯಾರಿಗೆ? ದುಡ್ರಿ ಜನಕ ಮನುಷ್ಯಗಳಿಗ, ಅವ್ರ ಮಕ್ಕಳಿಗ, ಅವ್ರ ಸೂಳರ್ಗ. ನಿಮಗೆ ತಾಕತ್ ಇಲ್ಲ ಅಂದ್ರೆ ನನಗೆ ಹೇಳಿ. ಈ ಬೆಲ್ಟ್, ಈ ಕ್ಯಾಪ್, ಈ ಲಟ್ಟಿನ ಕೆಲ್ ಕೊಡಿ. ಚಿಂದಿಯಾಗಿರೋ ಭಾರತನ ಚಿನ್ನದುಂಡಿಯಾಗಿ ಮಾಡಿ ತೋರಿಸ್ತೀನಿ. ಅದರ್ವೈಸ್ ಡೋಂಟ್ ಕಾಲ್ ಮಿ ಅರ್ಜುನ್ ಅಂಡ್ ದಿಸ್ ಕಂಟ್ರಿ ಆಸ್ ಇಂಡಿಯಾ. ಓಕೆ, ಇದನ್ನು ಮಾಡಕ್ ಹೊರಟಿರೋ ಉಂಡೇನೆ ಬೆಂಕಿಲಿಟ್ಟು ಕರೆಕ್ಸಿ ಮಾರ್ತಿರೋ ನಿಮ್ಮಂತ ಕದಿ ಮಣ್ಣ ಸುಡಕ್ ಹೊರಟಿದ್ದು. ಇವ್ರ ರಕ್ತ ಒಂದಿಷ್ಟು ಭೂಮಿ ಬೀಳ್ದಾಗೆ ಸುಡಕ್ ಪ್ರಯತ್ನ ಪಟ್ಟಿದ್ದು. ಇದನ್ನ ನೀವು ಕ್ರೈಮ್ ಅಂದ್ರೆ, ನಮ್ಮನ್ನ ಕ್ರಿಮಿನಲ್ಸ್ ಅಂದ್ರೆ, ನಮ್ಮ ಹಾಗೆ ಹೋರಾಡೋ ಪ್ರತಿಯೊಬ್ಬನು ಕ್ರಿಮಿನಲ್ ಅಂದ ಹಾಗೆ. ನಾವು ಹೋರಾಡಕ್ ಸಿದ್ಧ, ಆದ್ರೆ ಶಿಕ್ಷೆ ಅನುಭವಿಸೋದಕ್ಕಲ್ಲ. ವಿ ಆರ್ ಆನ್ ಡ್ಯೂಟಿ ಅಂಡ್ ವಿ ವಿಲ್ ಡೂ ಅವರ್ ಡ್ಯೂಟಿ. ಯು ಆರ್ ಸಸ್ಪೆಂಡೆಡ್, ಟೇಕ್ ಔಟ್ ಯುವರ್ ಯೂನಿಫಾರ್ಮ್. ಕೈ ಡ್ರೆಸ್ ನ ನಿಮ್ಗೆ ಹಾಕ್ಸಿ ನಿಮ್ಮನ್ನ ಜನಕ್ಕೆ ಲಾಗಪ್ಪು ತಳ್ಸೋವರೆಗೂ ಈ ಡ್ರೆಸ್ ನಿಮಗೆ ಸಿಗಲ್ಲ. ಐ ವಿಲ್ ಥ್ರೋ ಯು ಆಲ್ ಇನ್ ರಿಯಲ್ ಲಾಕಪ್ ಫಾರ್ ಎ ಬೆಟರ್ ಟುಮಾರೋ. ಗುಡ್ ಬೈ. ಓಟ್ ಬನ್ನಿ, ಗುಡ್ ಬೈ. ಬಂದ್ರೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು. ಹ್ಞೂ ಅಥವಾ ಇಲ್ಲ, ಇಲ್ಲ ಅಂದ್ರೆ ಏನಿನ್ನ ಊಟ ತಿಥಿ ಊಟ ಆಗುತ್ತೆ. ನಿಮ್ಮ ಡಿಪಾರ್ಟ್ಮೆಂಟ್ನ ಒಬ್ಬ ನಿಷ್ಠಾವಂತ ಅಧಿಕಾರಿ ಸತ್ತಿದ್ರು ಇಷ್ಟೊಂದು ನೆಮ್ಮದಿಯಾಗಿ ಊಟ ಮಾಡ್ತಿದ್ರಲ್ಲ,
ಇದು ಹೀಗೆ ಮುಂದುವರಿಯುತ್ತಾ? ಇಲ್ಲ. ಅಂದ್ರೆ ಕೊಲೆಗಾರನ ಅರೆಸ್ಟ್ ಮಾಡ್ತೀರಾ? ಅದು ಅವ್ರು ಯಾರು ಅಂತ ಗೊತ್ತಾದ್ರೆ ಖಂಡಿತವಾಗಿ ಅರೆಸ್ಟ್ ಮಾಡ್ತೀನಿ. ಅಣ್ಣ ಅರೆಸ್ಟ್ ಮಾಡ್ತೀರಾ? ಅದು ಅವರೇ ಅಂತ ಹೇಗೆ ಹೇಳ್ತೀರಾ? ಅವನೇ ಮಾಡ್ತೀರಾ? ನೋಡಿ, ಅವರು ದೊಡ್ಡ ಮನುಷ್ಯರು, ಹೀಗೆ ಎವಿಡೆನ್ಸ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅನ್ಕೊಂಡಿರ್ಲಿಲ್ಲ, ಹುಷಾರಾಗಿರು ಅಂತ ಹೇಳ್ಕೊಟ್ಟಿದ್ದೆ ತಪ್ಪಾಯ್ತು. ಈಗ ಬೇಗ ನಾಶ ಆಗು ಅಂತ ಹೇಳಬೇಕು, ಅದು ನನ್ನ ಕೈಯಾರೆ. ಮತ್ತು ಗುಂಡು ತಯಾರ್ ಮಾಡು. ಚಾಚ, ನಾನು ಮಾಡಿದ ತಪ್ಪು ಅಂತ ನನ್ ಗೊತ್ತು ಚಾಚ. ಆದ್ರೇನ್ ಮಾಡ್ಲಿ, ಹೃದಯ ಸಿಕ್ಕ ಸಂತೋಷದಲ್ಲಿ ಕೈ ಕಾಲನ್ನೇ ಮರ್ತು ಬಿಟ್ಟೆ. ಹೃದಯ? ಹೌದು. ಇಷ್ಟು ವರ್ಷದಿಂದ ಹುಡುಕ್ತಿದ್ದ ಈ ಮನೆ ಬಂಗಾರ ಆ ಮನೆಯಲ್ಲಿದೆ. ನೀನ್ ನೋಡ್ಲಿಲ್ವಾ ನನ್ ಮಗಳು ಸುಷ್ಮಾನ? ಇಲ್ಲ. ಸುಷ್ಮಾನ?
ಸುಷ್ಮಾ, ನಾನಮ್ಮ ನಿನ್ ಡ್ಯಾಡಿ ಬಂದಿರೋದು, ಬಾಗಿಲು ತೆಗಿಯಮ್ಮ. ನೀವ್ಯಾರು ನನಗೆ ಗೊತ್ತಿಲ್ಲ, ನನಗೆ ಯಾವ ತಂದೆ ತಾಯಿನೂ ಇಲ್ಲ. ಸುಷ್ಮಾ, ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಅವ್ರು ಬಂದ್ರೆ ತಪ್ಪು ತಿಳ್ಕೊತಾರೆ. ಇರೋ ತಪ್ಪು ತಿಳುವಳಿಕೆನ ದೂರ ಮಾಡೋಕೆ ನಾನ್ ಬಂದಿರೋದು. ನೀವೇನೇ ಹೇಳ್ಕೊಂಡ್ ಬಂದ್ರು, ಹೇಗ್ ಬಂದ್ರು, ಸಂಬಂಧ ಕುದ್ರಲ್ಲ. ನನಗೊಂದು ಪುಟ್ಟ ಸಂಸಾರ ಇದೆ, ಅದನ್ನ ಹಾಳು ಮಾಡ್ಬೇಡಿ ಪ್ಲೀಸ್. ಹೊರಟೋಗಿ ಇಲ್ಲಿಂದ. ಅಭಿ, ನಿಮ್ಮಅಮ್ಮ ಬರಲ್ವಂತೆ, ಚಾಕ್ಲೇಟ್ ಕೊಡಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ಬಾ. ನೀವೀಗ ಮೋಸ ಮಾಡ್ತೀರಾ ಅನ್ಕೊಂಡಿರಲ್ಲ ಬಾಬಿ. ಭೀಮಾ, ನಕುಲ, ಧರ್ಮನ್ ಬೇಗ ತಗೊಳ, ನಡಿ. ಎಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ಅವ್ರು ಕೇಳಿದ್ರೆ ಏನಂತ ಹೇಳಿ? ಅವ್ನ ಪಾಲಿಗೆ ನಾವು ಸತ್ತೋದು ಅಂತ ಹೇಳಿ ಬಂದ್ರವಣ. ಅಯ್ಯೋ, ಎಲ್ಲಿ ಹೋಗ್ತಾ ಇದ್ದೀರಾ? ಹೋಗ್ಬೇಡಿ. ಮುಂದೆ ಕತೆ ಏನ್ರಿಯ? ಒಂದು ತೋರಿಸ್ತಾನೆ ಇಲ್ಲ. ತೋಚೋಕೇನಿದೆ? ಅವಂದು ರಾಮಾಯಣ, ನಮ್ದು ಮಹಾಭಾರತ, ಅಂದ್ರೆ ಅವಂದು ವನವಾಸ, ನಮ್ದು ಯುದ್ಧ. ಆ ಕಮಿಷನರ್ ಆಸೆನೆ ನಮ್ ಸಾರ್ಥಿ. ಅಂದ್ರೆ ಅರ್ಜುನನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡೋದು ಅಂತೀರಾ? ನೀನ್ ಬಿಡದೆ ಇದ್ರು ಅವನಾಗ ಅವನೇ ಹೊರಟೋಗ್ತಾನೆ. ಅವನು ಹೋಗ್ಲಿಲ್ಲ ಅಂದ್ರು ಅವ್ರ ಮಾವ ಅವನನ್ನ ಕರ್ಕೊಂಡು ಹೊರಟೋಗ್ತಾನೆ. ಆಗ ನಾವು ಅವನ್ನ ಅಣ್ಣ ಅನ್ಲೇಬೇಕಾಗತ್ತೆ. ಅದಕ್ ಬದ್ಲು ನಾವ್ ಸಾಯೋದೆ ಮೇಲು, ಏನ್ ಹೇಳ್ತೀರಾ? ಬೇಡಪ್ಪ. ನಮಸ್ಕಾರ. 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 ಸುಷ್ಮಾ, ಸುಷ್ಮಾ. ಯಾಕೆ ಮುಖ ಎಲ್ಲ ಓದ್ಕೊಂಡಿದೆ? ಅಳ್ತಿದ್ದ? ನಾನ್ ಯಾಕ್ರಿ ಅಳ್ಳಿ? ಗ್ಯಾಸ್ ಮುಗ್ದೋಗಿದ್ಯಲ್ಲ, ಒಲೆ ಉರಿಸ್ತಿದೆ ಅದಕ್ಕೆ. ಇನ್ನೊಂದ್ ಮಕ್ಕಳೆಲ್ಲ ಎಲ್ಲಿ? ಒಬ್ರು ಕಾಣ್ತಾನೆ ಇಲ್ವಲ್ಲ, ಎಲ್ಲ ಮೇಲಿದಾರಾ? ಯಾಕ್ರಿ ಅವಸರ ಪಡ್ತೀರಾ? ಅವ್ರು ಬರ್ತಾರೆ, ನೀವು ಊಟ ಮಾಡ್ ಬನ್ನಿ. ಅವರು ನಿಮ್ಮನ್ನೇ ಹುಡ್ಕೊಂಡು ಹೋಗಿರ್ಬಹುದು. ಸರಿ, ನಾನು ಹೋಗಿ ಅವ್ರನ್ನ ಹುಡ್ಕೊಂಡ್ ಬರ್ತೀನಿ. ಅವ್ರು ಬಂದ್ರೆ ಎಲ್ಲರೂ ಕೇಳು. ಅವ್ರು ಬರ್ತಾರೆ ಅಂತೀರಾ? ಏಯ್, ಯಾಕೆ ಹೇಳ್ತೀಯಾ? ಹೊಟ್ಟೆ ಲಬ್ಬಲ್ ಬಂದು ಪಡ್ಕೊಂಡ್ರೆ ಶ್ರೀಮದ್ ರಮಾರಮಣ ಗೋವಿಂದ ಅಂತ ಇಲ್ಲಿಗೆ ಬರ್ತಾರೆ ಬಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನಪ್ಪಾ ಇದು? ನಮಸ್ಕಾರ ಅಣ್ಣ. ಏನಂದೆ? ನಮಸ್ಕಾರ ಅಣ್ಣ ಅಂದೆ. ಅಲ್ಲಯ್ಯ, ಇಷ್ಟು ದಿನ ಅರ್ಜುನ್ ಅಂತ ಕರಿತಿದ್ದೆ, ಇವತ್ತೇನು ಇದು ಹೊಸ ಅಣ್ಣ? ನಾನೇನು ಕದೀಮನ್ ಸಂಬಂಧಿಕ ಅನ್ಕೊಂಡ? ನೋಡು, ಅರ್ಜುನ್ ಅಂತಲೇ ಕರಿ ಸಾಕು. ಹ್ಮ್, ಆಯ್ತು. ಏ ನಕಲ, ಎಲ್ಲಿ ಸಹಾಯಕ್ಕೆ ಹೋಗಿದ್ರು? ಬರ ಇಲ್ಲಿ. ಅಯ್ಯಪ್ಪ, ಏಯ್ ನಿಂತ್ಕೊಳ. ಮೊಲ ತರ ಪುಟ್ಬಿಡ ಅಂತ ಹೊಡ್ತೀಯಲ್ಲ. ಅಯ್ಯಯ್ಯೋ, ನಂಗೆ ಗೊತ್ತಿಲ್ಲ, ಬಿಟ್ಬಿಡೋಣ. ಅರೆ ಇವನ ಎಲ್ಲೆಲ್ಲ ನಿಮ್ ಹುಡ್ಕೋದು? ಊಟಕ್ಕೆ ಬರ್ದೆ ಎಲ್ಲ ಹೋಗಿದ್ರಿ? ಅಯ್ಯ ಭೀಮಾ, ಎಲ್ಲ ಹೋಗ್ತಾ ಇದ್ದೀರಾ? ದೇಶಕ್ಕತ್ರ, ನಿನ್ನಿಂದ ದೂರ. ಏನ್ ಹೇಳ್ತಾ ಇದೀಯ? ಸತ್ಯ, ಅದನ್ನೇ ನಾವು ಕಲ್ತಿದ್ದು, ಕಾದಿದ್ದು, ಕಾಯ ಕೊಟ್ಟಿರೋ. ಒಗ್ಡೋಟ ಮಾತಾಡ್ಬೇಡ, ನೇರವಾಗಿ ಬಿಡ್ಸಿ ಹೇಳು. ಬಿಡ್ಸ್ ಹೇಳಕ್ಕೇನಿದೆ ಬದ್ನೆಕಾಯಿ? ಒಳ್ಳೆ ಕಿತ್ಲೆ ಅಂತ ಬಿಡ್ಸಿಟ್ಟಾಯ್ತಲ್ಲ. ದೇವು ತಡಿಯೋ. ಅರ್ಜುನ್, ನಾವು ಶತ್ರುಗಳ ಕಿತ್ತಾಡಕ್ ಮುಂಚೆ ಇಟ್ಸ್ ಬೆಟರ್ ಟು ಪಾರ್ಟ್ ಆಫ್ ಫ್ರೆಂಡ್ಸ್ ಅಂತ ತೀರ್ಮಾನ ಮಾಡಿದ್ವಿ. ಬಟ್ ವೈ? ಅದೇನು ಅಂತ ಮುಂದೆ ನಿನಗೆ ಗೊತ್ತಾಗುತ್ತೆ. ಯಾಕೆ ಈಗ ಹೇಳಕ್ಕೆ? ನಾಲ್ಗಿಲ್ ಹುಳ ಬಿದ್ದಿದ್ಯಾ? ಹುಳ ಬಿದ್ದಿಲ್ಲ, ನಾಲ್ಗೆ ಒಳ್ತಾ ಇಲ್ಲ ಅಷ್ಟೇ. ಪ್ರೀತಿ ಮಾಡು ಯಾವ ಬಿಲ್ಗಳಾದ್ರೂ ಸರಿ, ಬಾಣ ಊಡಕ್ ಒಪ್ಪದೇ ಇಲ್ಲ. ಯಾಕೇಳು? ತನ್ ಮಾಲೀಕ ತಪ್ಪು ಮಾಡೋದನ್ನ ಅವ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಂತ ಧೀಮಂತ ಬಿಲ್ಗಳಿವು. ನನಗೇನು ಅರ್ಥ ಆಗ್ತಾಯಿಲ್ಲ. ಅರ್ಥ ಆಗದೆ ಇಷ್ಟು ಒದ್ದಾಡ್ತಾ ಇದೆಯಲ್ಲ, ಇನ್ ಅರ್ಥ ಆದ್ರೆ ಎಷ್ಟು ಒದ್ದಾಡ್ತೀಯೋ ಅಂತ ಕೊರಗ್ತಾವೆ. ಅದೇನಂತ ದೊಡ್ಡ ರಹಸ್ಯ ಅಲ್ಲ ಕಣ್ಣ, ವೆರಿ ಸಿಂಪಲ್ಲು. ಅಂತ ಮಾವನ್ ನೀನ್ ಪಡಿಯಕ್ಕೆ ಅದ್ ಎಷ್ಟ್ ಕೆರೆ ನೀರ್ ಕುಡ್ದಿದ್ದು, ಏನ್ ಕತೆನು? ಮಾವ ಯಾರನ ಮಾವ? ನೀನು ಅಣ್ಣ ಅಣ್ಣ ಸೀಮೆ ಸುಣ್ಣ ಅಂತ ಕರ್ತಿದ್ದಲ್ಲ, ಅವನೇ ನಿನ್ ಹೆಂಡ್ರು, ಅವನ್ ಸ್ವಂತ ಮಗಳು ಕಣಪ್ಪ. ಅದಕ್ ಪ್ರೂಫ್ ಲೀಡರ್ ನಾನೇ ಕಣ್ಣ. ನಾನು ಅನಾಥೆ ಅಂತ ನಿಂಗ್ ಸುಳ್ಳೇಳಿ ನೀನು ಮೋಸ ಮಾಡ್ಬಿಡ್ಲು ಕಣ್ಣ. ಅದೇನ್ ನಿನ್ ಹಿಡಿಯಕ್ಕೆ ಮಾಡ್ಲು, ಇಡ್ಸಕ್ಕೆ ಮಾಡ್ಲು, ಒಂದು ಗೊತ್ತಿಲ್ಲ. ಅಂತೂ ನಿನ್ನ ಬಲವಾದ ಲಾಕಪ್ ನಲ್ಲಿ ಡಮಾರ್. ನೀನ್ ಬಾಕ್ಸಿಂಗ್ ಆಗಿ ಹೊಡಿತಿದ್ದಲ್ಲ ಪಂಚು, ಅದನ್ನ ತಿರುಗಿಸಿ ನಿನ್ಗೆ ಹೊಡೆದ್ಲು, ತಾನು ಕೈ ಎತ್ತದೆ.
ಅವಳು ಸೋತು ಗೆದ್ಲು, ನೀನು ಗೆದ್ದು ಸೋತೆ. ಗೆಜ್ಜಾ ಕಲ್ಲ, ಏ ಬರ, ನೀನ್ ಸೂಟ್ ರೆಡಿ ಮಾಡ್ಲ? ಯಾಕಣ? ಅದನ್ ನಿನ್ಗಾಕಿ ಸೋಪ್ ನಿಂತ ಮನೆ ಕಳ್ಸವ ಅಂತ ಮಗ ಬೇವರ್ಸಿ ಸಡನ್ ಆಗಿ ಸೂಟ್ ಹಾಕೋ ಯೋಚನೆ. ಉಣ್ಣಪ್ಪ ಅಣ್ಣ ಅಂತ ಗಿಡ ನೆಟ್ ಬಂದಿಲ್ವಾ? ಅದು ತುಳಸಿ ಗಿಡ ಅಲ್ಲ, ಗೊಬ್ಳಿ ಮರ ನೆಟ್ ಬಂದಿವ್ನಿ. ಉಣ್ಣಂಗಿಲ್ಲ, ಬುಡಂಗಿಲ್ಲ, ನಿಂತ್ರೆ ನೆಳ್ಳಿಲ್ಲ, ಕುಂತ್ರೆ ಕುಯ್ಯೋ ಮರ್ರೋ. ಆದ್ರೆ ಗ್ರಾಚಾರ ಕೆಟ್ಟು ಅದೇ ಅರಳಿ ಮರ ಆದ್ರೆ ಎಲ್ರು ಪೂಜೆ ಮಾಡ್ತಾರಲ್ಲ. ಅರಳಿ ಮರನೇ ಆದ್ರೂ ನಾನ್ ನೆಟ್ಟಿರೋದು ಮನೆ ಮುಂದಲ್ಲ, ಅವ್ರ ಮನೆ ಒಳಗಡೆ. ಅದು ಅವ್ರ ಮನಸ್ಸಿನ ಒಳಗೆ. ಅದು ಬೆಳೆದು ಮರ ಆಗೋದಕ್ಕಿಂತ ಮುಂಚೆನೆ ಅದ್ರ ಬೇರು ಹತ್ತಿ ಇಳಿದು ಅಳ್ಕಂಡ್ರೆ ಏನಾಯ್ತದೆ ಹೇಳು? ಏನಾಯ್ತದೆ ಅಣ್ಣ? ಎಣಾಗೋಯ್ತಾನೆ. ಆಮೇಲೆ ನೀವೆಲ್ಲ ಏನ್ ಮಾಡ್ತೀರಾ? ಇದೇನ್ರಿ ಇಷ್ಟೊತ್ತಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನೀನು ಅಣ್ಣನ ಮಗಳಲ್ಲ ತಾನೆ? ಆನ್ಸರ್ ಮೀ. ನೀನ್ ದ್ರೋಹ ಬಂದಿರೋದು ನಂಬಿಕೆ ವಿಶ್ವಾಸ ಸ್ನೇಹಕ್ಕಲ್ಲ, ನೀನ್ ಬಂಧನದಲ್ಲಿಟ್ಟಿರೋದು ಸಂಗಾತಿಗಲ್ಲ, ಕಾನೂನಿಗೆ ಸಮಾಜಕ್ಕೆ. ಹೊಸ ಉಸಿರಾಡ್ಕೊಳ್ಕೊ ಇಟ್ರು ಒಂದ್ ಹೊಸ ಶ್ವಾಸಕೋಶಕ್ಕೆ. ಎಸ್, ಹಿಂಸೆ ಅತ್ಯಾಚಾರಗಳಿಂದ ದೂರವಾದ ನಾಡನ್ನ ನನ್ನ ಮಗ ನೋಡ್ಬೇಕು ಅನ್ನೋ ನನ್ನ ಕನಸಿಗೆ ಲಾಕ್ ಮಾಡಿದೆ. ಅದರಲ್ಲಿರೋದು ನಾನಲ್ಲ, ನನ್ನ ಮಗ. My son is in your lockup. ಹಾಗಾಗೋದಕ್ಕೆ ನಾನು ಬಿಡದಿಲ್ಲ. I will never allow this to happen. Come on. ಈ ಕಡೆ ಶಾಂತಿ ಸಹನೆ ನ್ಯಾಯ ನೀತಿ ಧರ್ಮದ ನನ್ನ ಮನೆ ಇದೆ, ಆ ಕಡೆ ರಕ್ತದ ಹೊಳೆ ಹರಿಸೋ ಖಡ್ಗದ ನಿನ್ ತವ್ರ ಮನೆ ಇದೆ. ನಿನಗೆ ಐಶ್ವರ್ಯ ಅಂತಸ್ತು ಬೇಕಾ ಇಲ್ಲ ಮನುಷ್ಯತ್ವ ಬೇಕಾ ನೀನೆ ಆರಿಸ್ಕೋ. ಹಿಮ ಮಂಜಿನ ಸಾಲೆ ಒಲವಿನ ಪುಟಗಳ ಮೇಲೆ ಬರೆಯಲಿ ಏನನು ಇನ್ನು ಹೇಳೆ ಕೋಗಿಲೇ ಎಲ್ಲಿ ಕೋಗಿಲೇ. ಹಿಮ ಹಿಮ ಮಂಜಿನ ಸಾಲೆ ತುಟಿ ಕಣ್ಣು ಹೃದಯದ ಮೇಲೆ
ತುಟಿ ತುಟಿಗಳು ಸೇರಲು ಹಾಡಿದ ಅಂದಿನ ಪಲ್ಲವಿ ಸುಡು ಸುಡುತ್ತಿದೆ ಜೊತೆಯಲ್ಲಿ ಬಳೆ ಬಳೆಯಲ್ಲಿ ಕಾಮನ ಬೆಳ್ಳಿನ ರಂಗನು ಕೊಟ್ಟಿನಿ ಕರಗಿದೆ ಅದು ನಿಶೆಯಲ್ಲಿ ನಗುತ್ತಿದ್ದ ಹೂಗಳೆಲ್ಲ ಮಸುಕಾಗಿ ಕಂಗಳ ದೇವದ ಜೊತೆಗೆ ಕರಗೋಯ್ತು ಬಿಳಿ ಬಿಳಿ ಮೋಡಗಳೇನು ಎಲ್ಲೂ ಒಂದು ಚುಕ್ಕೆಯ ಕಾಣು ಎಲ್ಲ ನಿನ್ನ ಕಣ್ಣಲ್ಲಿ ಇಟ್ಟು ಒಂಟಿಯಾದೆನು ಏನು ಕಾಣೆನು ಹಿಮ ಹಿಮ ಮಂಜಿನ ಸಾಲೆ ತುಟಿ ಕಣ್ಣು ಹೃದಯದ ಮೇಲೆ ಬರೀದರೆ ಉಸಿರಿನ ಮೇಲೆ ಕಂದು ಸೇರುವೆ ನನ್ನ ಜೀವವೇ ಪ್ರೇಮದ ಕಥೆಗಳು ಹಾರಿವೆ ಗಾಳಿಗೆ ಹಿಡಿಯುವವರು ಯಾರಿಲ್ಲಿ ನೀಲ ನೀಲ ದಿವ್ಯ ದಿಗಂತ ಕಪ್ಪಾಯ್ತು ಪ್ರೇಮ ಕಾವ್ಯ ಕವ್ಯಾನಂತ ಬಿಡದಾಯ್ತು ಪ್ರೇಮ ಒಂದು ಸುಳ್ಳಿನ ಗ್ರಂಥ ಮುಗಿದಾಯ್ತು ಸಪ್ತಪದಿ ಹೆಜ್ಜೆಗಳೆಲ್ಲ ಕವಲಾಯ್ತು ಹಿಮ ಮಂಜಿನ ಸಾಲೆ ಒಲವಿನ ಪುಟಗಳ ಮೇಲೆ ಬರೆಯಲಿ ಏನನು ಇನ್ನು ಹೇಳೆ ಕೋಗಿಲೇ ಎಲ್ಲಿ ಕೋಗಿಲೇ ಅವರಿನ್ನು ಜೀವಂತವಾಗೇ ಇದ್ದಾರೆ ಮತ್ತೆ ಇದೇ ನಿನ್ನ ಅವತಾರ ಚಾಚಾ ನಿಂತ್ಕೊಳ್ಳಿ ಕುಂಕುಮ ತರ ಅವಶ್ಯಕತೆ ಇಲ್ಲ ಯಾರು ಉಳಿವಿಗೋಸ್ಕರ ಇದನ್ನು ತೆಗೆದಿದ್ನೋ ಅವರೇ ಬಂದಿಡೋವರೆಗೂ ಹೀಗೆ ಇರುತ್ತೆ ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡ ಕುಂಕುಮ ಇಟ್ಕೊಳ್ಳುವ ನಿಮ್ಮ ಸಿಟ್ಟ ಸೇಡಿಗೆ ಎದುರಾಗಿರೋದು ಅವರು ಅಂದ್ರೆ ಮುಂದೆ ನನಗೆ ಸಿಗೋದು ಇದೇ ಭಾಗ್ಯ ತಾನೆ ಅದಕ್ಕೆ ಈಗ್ಲಿಂದಾನೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಏನಮ್ಮ ನೀನು ಹೇಳ್ತಾ ಇರೋದು ಮನೆ ಮಗಳಿಗೆ ಅಣ್ಣ ವಿಧವೆ ಪಟ್ಟ ಕಟ್ತಾರೆ ಅಂತಾನ ಮತ್ತಿನೇನು ರಾಕ್ಷಸರು ರಕ್ತ ಹೀರೋದು ನಿಲ್ಲಿಸ್ತಾರಾ ಸ್ಟಾಪ್ ಇಟ್ ನಾನು ರಾಕ್ಷಸ ಅಲ್ಲ ಮನುಷ್ಯನೇ ನಾನು ರಾಕ್ಷಸ ಆಗಿದ್ದು ಯಾಕೆ ಗೊತ್ತಾ ಕಮ್ಮಿ ಇದೆಲ್ಲ ಮಾಡಿದ್ದು ಈ ಕೋಟೆ ಕಟ್ಟಿದ್ದು ಎಲ್ಲ ಇದ್ದು ಒಂಟಿಯಾಗಿರೋದು ಯಾಕೆ ಜಸ್ಟಿಫೈ ಯು ಇದ್ಯಾರು ನಿಮ್ಮಮ್ಮ
ಏನು ನೋಡಿಲ್ಲ, ಅದಕ್ಕೆ ಇದೆಲ್ಲ ಗಿಫ್ಟ್. ಬೇಕೋ ಬೇಡವಾ? ಇದೇನಾ ಕಮಿಷನರ್ ಆಫೀಸ್? ಕಮಿಷನ್ ಆಫೀಸ್? ನೀವೇನು ಯೋಚನೆ ಮಾಡಬೇಡಿ, ಅವನು ಮಟ್ಟ ಹಾಕೋ ಜವಾಬ್ದಾರಿ ನಂದು. ಇನ್ಸ್ಪೆಕ್ಟರ್, ಬಾಯಿ ಬಿಚ್ಚಲಿ ಅಂತ ಅಲ್ಲ, ಬಾಯಿ ಮುಚ್ಚಲಿ ಅಂತ ಬಂದಿದ್ದು. ಅದಕ್ಕೆ ನಾನು ರಾಕ್ಷಸ ಆಗಿತ್ತು, ಆದರೆ ನನ್ನಲ್ಲಿನ್ನೂ ಮನುಷ್ಯತ್ವ ಇದೆ.
ನನಗೆ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು, ಏನು ಯೋಚನೆ ಮಾಡಬೇಡ. ಅವನ ಕಾಲು ಹಿಡಿದು ಬೇಡ್ಕೊಂಡಾದರೂ ನಿನ್ನ ಹಣೆ ಕುಂಕುಮ ಇಡಿಸ್ತೀನಿ. ಹಲೋ ದಾದಾ, ನಾನು ಬಾಕ್ಸಿ ಮಾತಾಡ್ತಾ ಇದ್ದೀನಿ. ಅರ್ಜುನ್ ಅಣ್ಣ ಇವತ್ತು ರಾತ್ರಿ ಸೇರ್ತಾ ಇದ್ದಾರೆ, ಅದು ಅವನು ಹುಟ್ಟಿ ಬೆಳೆದಿರುವ ಆ ಹಳೆ ಸ್ಲಮ್ ಹತ್ರನೆ. ಅವರಿಬ್ಬರನ್ನ ಮುಗಿಸೋಕೆ ಇದೇ ಒಳ್ಳೆ ಸಮಯ. ಸುಷ್ಮಾನಿನ ದಾರಿ ಕಾಯ್ತಾ ಇದ್ದಾಳೆ, ಅದರ ಅವಶ್ಯಕತೆ ಇಲ್ಲ. ಅವಳ ದಾರಿ ಅವಳೇ ಹುಡುಕೊಂಡಾಯ್ತಲ್ಲ, ನೀವಿಬ್ರು ನಡಿಬೇಕಾಗಿರೋದು ಒಂದೇ ದಾರಿನಲ್ಲಿ. ಅದಕ್ಕೆ ನೀವೇ ನಿಂತಿದ್ದೀರಲ್ಲ ಅಡ್ಡಗೋಡೆಯಾಗಿ. ನಾವು ಸರಿಬಹುದು, ಆದರೆ ಸಾವಿನ ನೆರಳು ಇಡೀ ವಂಶದ ಮೇಲೆ ಬೀಳುತ್ತೆ. ವಂಶ ಅಲ್ಲ, ನಿಮ್ಮ ಮೇಲೇನೆ. ನೀವು ಸತ್ರೆ ನನಗೂ ಸಂತೋಷ, ಜನನು ಹಬ್ಬ ಮಾಡ್ತಾರೆ. ಆದರೆ ನೀವು ಸಂತೋಷವಾಗಿರೋದನ್ನ ನೋಡಿ ನಾನು ಸಾಯೋದು. ನೀವು ಸತ್ರೇನೆ ನನಗೆ ಸಂತೋಷವಾಗಿರಕ್ಕೆ ಸಾಧ್ಯ. ಅರ್ಜುನ್, ಯಾವ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ಅಲ್ಲಿ ಅವಳು ಹಣೆ ಕುಂಕುಮ ಇಟ್ಕೊಳ್ದೆ ಬಿಳಿ ಬಟ್ಟೆಯಲ್ಲಿ ವಿಧವೆ ಥರ ಕಾಣ್ತಾಳೆ. ಇದನ್ನು ನೋಡ್ಕೊಂಡು ನಾನು ಹೇಗಿರಲಿ? ನಿಮ್ಮಿಂದ ವಿಧವೆ ಪಟ್ಟ ಕಟ್ಕೊಂಡು ನಿಟ್ಟುಸಿರು ಬಿಡಿದ್ರೆ ಸಾವಿರಾರು ಹೆಣ್ಮಕ್ಳ ತರ. ನಿಮ್ಮ ಇನ್ಫ್ಲೂಯೆನ್ಸ್ ಇಂದ ಅರ್ಹತೆ ಇದ್ರೂ ಕೆಲಸ ಸಿಗೋ ಕನಸನ್ನ ಚರಂಡಿಗೆ ಬಿಟ್ಟು ಆತ್ಮಹತ್ಯೆಗೆ ಹಗ್ಗ ಹೆಣಿತಿರೋ ನಿರುದ್ಯೋಗಿ ಹೇಳ್ತಾರ. ನಿಮ್ಮ ಸಿಡಿಮದ್ದನ್ನ ಎದೆಯಲ್ಲಿ ಇಟ್ಕೊಂಡು ನಡುಗ್ತಿರೋ ಪೊಲೀಸ್ ಆಫೀಸರ್ಸ್ ತರ. ಇದಕ್ಕೆಲ್ಲ ನಾನೇ ಕಾರಣ ಅಲ್ಲ ಅರ್ಜುನ್, ಈಗ ನಾನೇನು ಇಲ್ಲ, ಪರಿಸ್ಥಿತಿ ನನ್ ಹೀಗೆ ಮಾಡ್ಬಿಡ್ತು. ನಿಮ್ಮ ಹಾಗೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕರು ಕೋಟಿ ಗಟ್ಟಲೆ ಜನ ಒಂದೊಂದಕ್ಕೂ ಗತಿಲ್ದಂಗೆ ನರಳ್ತಿದ್ದಾರೆ. ಅವ್ರು ಯಾರು ನಿಮ್ ತರ ಆಗ್ಲಿಲ್ಲ, ಆ ಕೋಟ್ಯಾಂತರ ಜನದಲ್ಲಿ ನೀವು ಒಬ್ಬರಾಗಿದ್ರೆ ನಿಮ್ ಕಣ್ಣೀರಿಗೆ ಬೆಲೆ ಕೊಡ್ತಾ ಇದೆ, ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ. ಆದ್ರೆ ಆ ಕೋಟ್ಯಾಂತರದಲ್ಲಿ ಕಂಡ ಕೋಟ ನೋಟ್ ನೀವು, ಅದು ಚಲಾವಣೆ ಆಗಬಾರ್ದು, ಆ ಕೂಡ್ದು ಅನ್ನೋದೇ ನನ್ನ ಧ್ಯೇಯ. ನೋಡು, ತಪ್ಪು ಮಾಡ್ದವನು ನಾನು, ಶಿಕ್ಷೆ ನನಗೆ ಸಿಗಲಿ, ಅವಳಿಗೆ ಯಾಕೆ? ತಪ್ಪನ್ನ ಸುತ್ತುತ್ತಾ ಇರೋದು, ತಪ್ಪನ್ನ ಸಾಕ್ತಾ ಇರೋದು ನಾವೇ ಅಂದ್ಮೇಲೆ ಆ ಶಿಕ್ಷೆನ ನಾನಾಗ್ಲಿ ನೀವಾಗ್ಲಿ ಅವಳಾಗ್ಲಿ ಅನುಭವಿಸ್ಲೇಬೇಕು. ನಾನು ಹೇಳ್ತಿದ್ನಲ್ಲ ನಿನ್ನ ಸಮಾಧಿ ಮೇಲೆ ಇಡ್ತೀನಿ ಅಂತ. ಕಮಾನ್ ಟೇಕ್ ದಿಸ್, ಕೌಂಟ್ ಯುವರ್ ಡೇಸ್ ಫ್ರಮ್ ನೌ. ಇನ್ಮೇಲೆ ಅವರು ಪುಟಗಳನ್ನ ತಿರುವ ಹಾಕ್ತಾರೆ, ಅದರಲ್ಲಿ ನಮ್ಮ ಜೊತೆ ನಿನ್ ಸಂಸಾರನೂ ಇದೆ. ನಮ್ಮನ್ನೆಲ್ಲ ಉಳಿಸೋ ಶಕ್ತಿ ಇರೋದು ಅಣ್ಣ ಒಬ್ಬನಿಗೆ. ನಾವು ಉಳಿಬೇಕು ಅಂತಂದ್ರೆ ಅವನು ಉಳಿಬೇಕು, ಇಲ್ಲದೆ ಹೋದ್ರೆ ಅವ್ರು ಖಂಡಿತವಾಗಿಯೂ ನಮ್ಮನ್ನ ಉಳಿಸೋದಿಲ್ಲ. ಇದರಲ್ಲಿ ನೀನು, ನಿನ್ನ ಗಂಡ, ಮಕ್ಕಳು ಎಲ್ಲ ಸೇರಿದ್ದೀರ. ಸುಷ್ಮಾ, ಈಗಲೂ ನಿನ್ನ ಮಾತು ಕೇಳೋದಾದ್ರೆ ನಾವೆಲ್ಲ ಉಳ್ಕೋಬಹುದು. ಹಾ, ವಾಟ್, ಅಣ್ಣವ್ರನ್ನ ಶೂಟ್ ಮಾಡಿದ್ರ? ಯಾರವನು? ನಾನೇ ಅಣ್ಣ ಅಲ್ಲ, ದೊಡ್ಡಣ್ಣ.
ನಿಮ್ಮ ಅಣ್ಣನ ಅರ್ಧ ಜೀವ ತೆಗೆದಿರೋನು. ಇನ್ಮೇಲಿಂದ ನಾನೇ ನಿಮ್ಮ ಅಣ್ಣ, ನೀನು ಸೀಮೆ ಸುಣ್ಣ. ನಾನು ಹೇಳ್ದಂಗೆ ನೀನ್ ಕತೆ ಬರೀಬೇಕು. ಓಕೆ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯ ಇದೆ ಅಲ್ ನೋಡು. ಈಗ ಸ್ಲೇಟು ಬಳಪ ಇಲ್ದಂಗೆ ಹಂಗೇ ಬರೀತೀಯ. ನಮ್ಮವ್ರು ಸ್ವಲ್ಪ ಜನ ನಿಮ್ಮವ್ರ ಡ್ರೆಸ್ ಹಾಕೊಂಡು ಆಸ್ಪತ್ರೆಗೆ ಹೋಯ್ತಾರೆ. ಅದಕ್ಕೆ ಲೀಡ್ರು ನೀನು. ಓಕೆ ಓಕೆ. ಇನ್ಸ್ಪೆಕ್ಟರ್, ಐ ವಾಂಟ್ ಟು ಸಿ ಅಣ್ಣ. ಡೋಂಟ್ ಅಲೋ ಎನಿಬಡಿ. ಸರಿಯಾಗಿ ನೋಡ್ಕೋ. ಆ್ಯಂಡ್ ಡೋಂಟ್ ಅಲೋ ಎನಿಬಡಿ ಇನ್ಸೈಡ್. ಅಳಬೇಡ ಸುಷ್ಮಾ, ನೀನು ನೋಡಿದ್ದು ಅಣ್ಣನಲ್ಲ, ರೆಮ್ಮಿ ಬಾಡಿನ. ಈಗಾಗತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವ್ರನ್ನ ಸುರಕ್ಷಿತವಾದ ಜಾಗದಲ್ಲಿಟ್ಟಿದ್ದೀನಿ. ಮಾತಾಡು ಡ್ಯಾಡಿ ಅಂದ್ರೆ ಈಗ ಹೇಗಮ್ಮ ಮಾತಾಡ್ತಾನೆ? ಅವನ ಕಣ್ಣೀರಿಗೆ ಬೆಲೆ ಕೊಡದಿದ್ರೆ ಬೇಡ. ನೀನು ಅವನ ಮಗಳು ಅನ್ನೋದನ್ನು ಮರ್ತುಬಿಟ್ಟಿಯಲ್ಲ. ಅಣ್ಣ ಹೆಂಡತಿ ಕಳ್ಕೊಂಡ, ನಿನ್ನನ್ನು ಕೈ ಹಿಡಿದು ನಡೆಸ್ದ. ಆದ್ರೆ ನೀನು ನೀನು ಅವನ ಕೈ ಬಿಟ್ಬಿಟ್ಟಿಯಲ್ಲಮ್ಮ.
ಸುಷ್ಮಾ ಡ್ಯಾಡಿ ಸುಷ್ಮಾ ಡ್ಯಾಡಿ ಏ ಏ ಸುಷ್ಮಾ ಯಾಕಮ್ಮ ಅಳ್ತಿದ್ಯಾ ನಿನ್ ಬಿಟ್ಟು ಹೋದಾಗ ನಾನು ಹೀಗೆ ಅತ್ತಿದ್ದೆ ನಾನಿರೋವರೆಗೂ ನಿನ್ ಕಣ್ಣೀರ್ ಹಾಕ್ಬಾರ್ದು ಓಕೆ ಚಾಚಾ ಅಣ್ಣ ಅರ್ಜುನ್ ಎಲ್ಲಿದ್ದಾನೆ ಅರ್ಜುನ್ ಪ್ರಾಣ ಬೇಕಾದ್ರೂ ಬಿಡ್ತಾನೆ ಆದ್ರೆ ಅಣ್ಣನ ಜೊತೆ ಸೇರಲ್ಲ ಅಂತ ಈಗ ನೋಡಿ ಅದಾಗಿದಾಯ್ತು ಮೊದಲು ಅವ್ನು ಕಾಪಾಡ್ಬೇಕು ಬಂದ್ರೆ ಹೋಗೋಣ ಅರ್ಜುನ್ ಅರ್ಜುನ್ ಐ ಆಮ್ ಸಾರಿ ಅರ್ಜುನ್ ನಾನು ನಿನ್ನ ತಪ್ಪಾಗಿ ಕೇಳ್ಕೊಂಡೆ ಅದೆಲ್ಲ ಸಾಮಾನ್ಯ ಕಣೋ ನನ್ನ ಪ್ರಾಣಗಳ ತರ ಇರೋ ನೀವು ಬೇರೆ ಸಾಧ್ಯನಾ ಬಟ್ ನಮ್ಮನ್ನ ಬೇರೆ ಮಾಡಿದವ್ರನ್ನ ಬೇರೆ ಸಮಾಧಾನ ಕಿತ್ತಾಕ್ಬೇಕು ಅದೇ ನನ್ನ ಧ್ಯೇಯ ಆ ದೊಡ್ಡಣ್ಣ ನೀವು ವಂಶನ ನಿರ್ವಂಶ ಮಾಡೋ ಪ್ಲಾನ್ ಹಾಕಿದಾನೆ ನೆಕ್ಸ್ಟ್ ಅಣ್ಣ ಅವನೇ ಅಂತೆ ಮೊದ್ಲು ಅವನನ್ನು ಮುಗಿಸ್ಬೇಕು ಆಮೇಲೆ ಅಣ್ಣ ಅವನನ್ನು ಮುಗಿಸೋದು ನಿನಗೆ ಬಿಟ್ಟಿದ್ದು ನಮ್ಮ ಹಳೆ ಮದ್ದುಗುಂಡಲ್ಲ ಹೊರಗೆ ತೆಗಿರಿ ಓಕೆ ಓಕೆ ನಾ ಚುಟ್ಕೆ ಹೊಡೆಯೋದ್ರಲ್ಲಿ ಅವರೆಲ್ಲ ಹೊಡೆಸ್ Thank you.
ಈಗ ಉಳಿದಿರೋದು ಆ ದೀಕ್ಷಿತ್ ಪಾಕ್ಸಿ ಇಬ್ಬರನೆ, ಅವರು ಮುಗಿದ್ರೆ ನೆಕ್ಸ್ಟ್ ಸೆಟಪ್ ಅಣ್ಣನೇ. ನಿನ್ ಮಗ ಈಗ ನಮ್ಮ ಹತ್ರ ಇದ್ದಾನೆ. ಇವನು ಬೇಕು ಅಂದ್ರೆ ನಾವ್ ಹೇಳಿದ ಜಾಗಕ್ಕೆ ಅಣ್ಣನ್ನ ಒಬ್ಬನ್ನೇ ಕಳಿಸ್ಬೇಕು, ಇಲ್ಲ ಅಂದ್ರೆ ಈ ನಿನ್ ಮಗನ್ನ ನಾಳೆ ಬೆಳಿಗ್ಗೆ ಇಲ್ಲೇ ಸಮಾಧಿ ಮಾಡ್ಬೋದು. ಹ್ಮ್, ನಾನ್ ಹೋಗ್ತೀನಿ. ನೀವು ಒಬ್ರೇನಾ? ಜೊತೆಗೆ ನನ್ನವರು ಅಂತ ಯಾರಿದಾರಮ್ಮ? ಎಲ್ರಿಗೂ ಬೇಕಾಗಿರೋದು ನನ್ನ ಸಾವು. ಒಬ್ನೇ ಬಂದೆ, ಒಬ್ನೇ ಹೋಗ್ತೀನಿ. ಹಾಗೆ ನಿನ್ ಮಗನ್ ಉಳಿಸ್ಕೊಟ್ಟು ನಿನ್ ಹಣೆಗ್ ಸಿಂಧೂರನ ವಾಪಸ್ ಕೊಡಿಸ್ತೀನಿ. ಅರ್ಜುನ್, ನೀನ್ ಹೇಳ್ತಿದ್ದ ಅಡ್ಡುಗೋಡೆ ಹೋಗ್ತಿದೆ. ನನ್ ಕರುಳು ನಿನ್ ಜೊತೆ ಇರೋ ಹಾಗೆ ನಿನ್ ಜೊತೆ ನನ್ನ ಹೆಸರಿರುತ್ತೆ. ನನ್ಗಷ್ಟೇ ಸಾಕು. ಕೀಪ್ ಹರ್ ಹ್ಯಾಪಿ. ಅಣ್ಣ, ಹೊಸ ಅಣ್ಣ, ನಿನ್ನಂಗೆ ಸೀಮೆ ಸುಣ್ಣ ಅಲ್ಲ, ಹತ್ತಾರು ಬಣ್ಣ ತುಂಬಿಕೊಂಡಿರೋ ದೊಡ್ಡಣ್ಣ. ಆಶ್ಚರ್ಯ ಆಗ್ತಾಯ್ತಾ, ಬಣ್ಣ ಬದಲಾಯಿಸ್ಬಿಟ್ಟಿದೀನಿ. 18 ವರ್ಷದಿಂದ ನಿನ್ನ ಸೂಟಿನ ಒಂದೊಂದೆಳೆನೆ ಕಿತ್ತು ಕಿತ್ತು ಪೋಣಿಸಿ ಪೋಣಿಸಿ ನೈದು ನೈದು ಈಗಷ್ಟೇ ಗರ್ಗರಿಯಾಗಿ ಹಾಕ ಬಂದಿದ್ದೀನಿ. ಹದಿನೆಂಟು ವರ್ಷದ ಕೆಳಗೆ ಮರ್ಡರ್ ಇಟ್ನೆಸ್ ಆಗಿ ನಮ್ ಜನರಿಂದ ನಿನ್ ಸುತ್ತವರ್ದ್ ನಿಂತಾಗ ನಾನು ನಿನ್ಗೆ ಒಡವೆ ವಸ್ತ ಹಣ ಎಲ್ಲ ತೋರಿಸ್ತೆ. ಆಗ ನೀನು ನನ್ ಮಕಕ್ಕೆ ಇಸ್ಕಿನ ಹಿಂಗೆ ಎರ್ಚೋಗಿದ್ದೆ. ಎಸ್ ಐ ತಲೆನ ತೆಗೆದುಬಿಟ್ಟು ನನ್ ಪೊಜಿಷನ್ನೇ ಕಿತ್ಕೊಂಡ್ಬಿಟ್ಟೆ. ಅದನ್ನ ಮತ್ತೆ ಪಡೆಯಕ್ ನಾನು ಎಷ್ಟು ಕಷ್ಟ ಪಡ್ಬೇಕಾಯ್ತು ನೋಡ್ದ. ನಿನಗ್ ಬೇಕಾಗಿದ್ ಸಿಕ್ತಲ್ಲ, ನನ್ ಮೊಮ್ಮಗನ್ ಬಿಟ್ಬಿಡು. ನಮ್ ಕಸಬ್ನಲ್ಲಿ ಎದುರಾಳಿಗಳ ಬ್ಲಡ್ ಯಾವ ದೇಹದಲ್ಲಿ ಅರಿತಾ ಐತೆ, ಎಲ್ಲೆಲ್ಲಿ ಅರಿತಾ ಐತೆ ಅಂತ ತಿಳ್ಕೊಂಡು ಅವ್ರ ವಂಶನ ನಿರ್ವಂಶ ಮಾಡಿ ಅವ್ರನ್ನ ಸಮಾಧಿ ಮಾಡೋದು ನಿನ್ಗೇನು ವಸ್ತಲ್ವಲ್ಲ. ನನ್ನ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ ಮೊಮ್ಮಗನ್ ಬಿಟ್ಬಿಡು. ನಾನ್ ನಿನ್ ಪ್ರಾಣ ಉಳಿಸಿದ್ದೀನಿ, ಜ್ಞಾಪಕ ಇದೆಯಾ? ಅದೇ ನೀನ್ ಮಾಡಿದ ತಪ್ಪು.
ನಾನು ಆ ತಪ್ಪು ಮಾಡಕ್ಕಿಲ್ಲ. ಮೊದಲು ನಿನ್ ತಲೆ, ಆಮೇಲೆ ನಿನ್ ಮೊಮ್ಮಗನ ತಲೆ. ಬರೆಯೋದಕ್ಕೆ ಶುರು ಮಾಡಿದ ತಕ್ಷಣ ಕ್ರೈಮ್ ಸಾಯತ್ತೆ ಅಂತ ನಿನಗೆ ತಿಳಿಸ್ ಹೇಳೋದಿಕ್ಕೆ ನಾನು ಇಷ್ಟು ದೂರ ಬರಬೇಕಾಯ್ತು. ಸರಂಡರ್ ಯೋರ್ಸೆಲ್ಫ್. Oh!
ಅಜ್ಜಿ.